ಸಂತೆ ಗ್ರಾಮೀಣ ಜನರ ಭುವನಕೋಶ ಅನ್ನುವಂತದನ್ನ ನಾವು ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ ಸಂತೆ ಎನ್ನುವ ಗೋಡೆಗಳಿಲ್ಲದ ಸಮಾಜ ಅನ್ನುವಂತದ್ದು ಸೊಗಸಾಗಿ ಹೇಳ್ತಾ ಇದ್ದಾರೆ ಶಾಲೆಗೆ ಬೇಕಾದ್ರೆ ಚಕ್ಕರ್ ಆಗ್ತಾ ಇದೆ ತಪ್ಪಿಸಿಕೊಳ್ತಾ ಇದೆ ಆದರೆ ಸಂತೆ ಅನ್ನುವಂತ ಅದ್ಭುತವಾದಂತ ಸಾಂಸ್ಕೃತಿಕ ಲೋಕಕ್ಕೆ ನಾನು ಹೋಗೋದನ್ನ ತಪ್ಪಿಸಿಕೊಳ್ತಿಲ್ಲ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ವೆಂಕಟೇಶ್ ಕೆಬಿ ಕನ್ನಡ ಉಪನ್ಯಾಸಕ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 3ನೇ ಚತುರ್ಮಾಸದ ಬಿಸಿಎ ಮಕ್ಕಳಿಗೆ ಇಟ್ಟಿರುವಂತ ಕನ್ನಡ ಪಠ್ಯದಲ್ಲಿ ನಾನು ಯಾರಿಗೆ ಅಲ್ಲದವಳು ಅಂತ ಹೇಳಿ ಇರುವಂತ ಒಂದು ವಿಶೇಷವಾದಂತ ಗದ್ಯ ಕಥನವನ್ನ ಮಾತಾಡ್ತಾ ಇದ್ದೆ ಕಳೆದ ತರಗತಿಯಲ್ಲಿ ನಾನು ಏನೆಲ್ಲ ವಿಷಯಗಳನ್ನು ಮಾತಾಡ್ತಾ ಇದ್ದೆ ಅಂತಂದ್ರೆ ಸಂತೆಯ ಒಳಗಡೆ ಬರುವಂತ ಆವಾಡಿಗರು ಹೇಗೆ ಅಲ್ಲಿ ನೆರೆದಿರುವಂತ ಜನರನ್ನ ಆಕರ್ಷಿಸುತ್ತಿದ್ರು ತಮ್ಮ ಮಾತುಗಳ ಮೂಲಕ ಅಂತ ಹೇಳಿ ಆಮೇಲೆ ಸಂತೆ ಅನ್ನುವಂತ ಒಂದು ಅದ್ಭುತವಾದಂತ ಸಾಂಸ್ಕೃತಿಕ ಲೋಕ ಎಲ್ಲರೂ ಬೆರೆಯಲಿಕ್ಕೆ ಸಾಧ್ಯ ಆಗುವಂತ ಒಂದು ಅದ್ಭುತವಾದಂತ ವೇದಿಕೆ ಅಂತ ಹೇಳಿ ನಮ್ಮ ಜೀವಿ ಆನಂದ ಮೂರ್ತಿಯವರು ಮಾತಾಡ್ತಾ ಇರುವಂತ ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೆ ಬನ್ನಿ ಇಂದಿನ ತರಗತಿಯಲ್ಲಿ ಯಾವೆಲ್ಲ ವಿಷಯಗಳನ್ನ ನಾನು ಯಾರಿಗಲ್ಲದವಳು ಅನ್ನುವಂತ ಈ ತಲೆಬರಹದ ಸಂತೆಯ ವಿಚಾರವಾಗಿರುವಂತಹ ಈ ಕಥನ ಏನೆಲ್ಲ ಹೇಳ್ಕೊಡುತ್ತೆ ನಮಗೆ ನೋಡೋಣ ಸಂತೆಯಲ್ಲಿ ಇರುವ ಇನ್ನೊಬ್ಬ ಕಾಯಂ ವ್ಯಕ್ತಿ ಎಂದರೆ ಕೊಂಡಮಾಮ ಆಗ್ಲೇ ನಾನು ಹೇಳಿದ್ದೆ ಸಂತೆಯಲ್ಲಿ ಆವಾಡಿಗರು ಬರ್ತಾರೆ ಅಂತ ಆವಾಡಿಗರು ಬರ್ತಾರೆ ಈಗಿಲ್ಲ ಆವಾಡಿಗರು ಬರಲ್ಲ ಯಾಕೆಂತಂದ್ರೆ ಈಗ ಅವಳನ್ನೆಲ್ಲ ಇಟ್ಕೊಂಡು ಬಂದು ಹಾಗೆ ಅವರು ಕೊರಗಿಸೋದು ಅಥವಾ ಅದನ್ನ ಹಾಳು ಮಾಡೋದು ಅಥವಾ ನೋವು ಕೊಡೋದು ಬೇಡ ಅನ್ನುವಂಥ ಕಾರಣಕ್ಕೋಸ್ಕರ ಅದನ್ನೆಲ್ಲ ನಿಲ್ಲಿಸಿದ್ದಾರೆ ಅವರಿಗೆ ಬೇರೆ ಬೇರೆ ಉದ್ಯೋಗಗಳನ್ನು ಸರ್ಕಾರದ ವತಿಯಿಂದ ಕೊಡಲಾಗಿದೆ ಅವರಿಗೆ ಅಂತ ಸಂತೆಯಲ್ಲಿರುವ ಇನ್ನೊಬ್ಬ ಕಾಯಂ ವ್ಯಕ್ತಿ ಅಂದರೆ ಕೊಂಡಮಾಮ ಯಾರಿದು ಈ ಕೊಂಡಮಾಮ ಈತ ಏನು ಮಾಡ್ತಾ ಇದ್ದ ಪುರಾಣದ ನಾರದನಂತೆ ತಲೆಗೂದಲನ್ನು ಕಟ್ಟಿಕೊಂಡು ಅದಕ್ಕೊಂದು ನವಿಲುಗರಿ ಸಿಕ್ಕಿಸಿ ಕವಡೆ ಮುಂದಿಟ್ಟುಕೊಂಡು ಶಾಸ್ತ್ರ ಕೇಳಲು ಬರುವವರ ಹುಟ್ಟು ಸಾವು ಮದುವೆ ಆಸ್ತಿ ಆಯುಷ್ಯ ಕೋರ್ಟು ಕಚೇರಿ ವ್ಯಾಜ್ಯ ಮುಂತಾದವುಗಳ ಬಗ್ಗೆ ಸತ್ಯದ ತಲೆ ಮೇಲೆ ಹೊಡೆದಂತೆ ನಾಲ್ಕಾಣೆ ದಕ್ಷಿಣೆಗೆ ಏಳುತ್ತಾ ಕುಳಿತಿರುತ್ತಾನೆ ಬಹಳ ಮುಖ್ಯವಾದಂಥ ಅಂಶ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂತಂದ್ರೆ ಸಂತೆ ಅನ್ನುವಂಥದ್ದು ಮಾರ್ಪಾಟಾಗಿದೆ ಮಾಲ್ ಆಗಿ ಇಂದಿನ ದಿನಗಳಲ್ಲಿ ಅದನ್ನು ನಾವು ಕಾಣಿಸ್ಕೋತಾ ಇದೆ ಆದರೆ ಜನಪದರಾಗಲಿ ಅಥವಾ ರೈತರಾಗಲಿ ಅಲ್ಲಿಗೆ ಮುಕ್ತವಾದಂಥ ಪ್ರವೇಶವನ್ನು ಇಟ್ಕೊಂಡಿಲ್ಲ ಅಥವಾ ತಮ್ಮ ಮಾರುಕಟ್ಟೆಯನ್ನು ಅಲ್ಲಿವರೆಗೂ ವಿಸ್ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಹಣವಂತರು ಬಲಯುತರು ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗಿದೆ ಆ ಥರದ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಸಂತೆನೇ ಬೇರೆ ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದೇನು ಅಂತಂದರೆ ಈ ಕೊಂಡಮಾಮನಂತವರು ವಿಶೇಷ ವಿನ್ಯಾಸದಲ್ಲಿ ಇಂದಿಗೂ ಇದ್ದಾರೆ ಎನ್ನುವಂಥದ್ದು ಅವ್ರು ಮಾತ್ರ ಬದಲಾವಣೆ ಆಗಲಿಲ್ಲ ಅಂತ ನೋಡೋಣ ಅದೇನು ಅಂತ ಕೊಂಡಮಾಮ ಜಿ ವಿ ಆನಂದ ಮೂರ್ತಿಯವರು ಸಂತೆಗೆ ಹೋದಾಗ ಅಲ್ಲಿರುವಂಥ ಕೊಂಡಮಾಮ ಅವನು ಏನು ಎತ್ತ ಅಂತ ನೋಡೋಣ ಪುರಾಣದ ನಾರದನಂತೆ ನಾರದ ಮಹರ್ಷಿಗಳು ಅಂತ ನಾವೇಳ್ತೇವೆ ತಂಬೂರಿಯನ್ನು ಇಟ್ಕೊಂಡು ತಲೆಗೂದಲನ್ನು ಹಿಂಗೆ ಇಟ್ಕೊಂಡಿರಲ್ಲ ಅವರು ಪುರಾಣದ ನಾರದನಂತೆ ತಲೆಗೂದಲನ್ನು ಕಟ್ಟಿಕೊಂಡು ಅದಕ್ಕೊಂದು ನವಿಲುಗೊರೆ ಸಿಕ್ಕಿಸಿ ಅಂದರೆ ಆಕರ್ಷಣೆಯೇ ಅಷ್ಟೇ ಕವಡೆ ಮುಂದಿಟ್ಟುಕೊಂಡು ಶಾಸ್ತ್ರ ಕೇಳಲು ಬರುವವರ ಹುಟ್ಟು ಸಾವು ಈಗಲೂ ಕೂಡ ಅದನ್ನೆಲ್ಲ ನಂಬೋರಿದ್ದಾರೆ ಬೇರೆ ರೀತಿಯಲ್ಲಿ ಹುಟ್ಟು ಸಾವು ಇವೆಲ್ಲವೂ ಕೂಡ ನಮ್ಮ ಕೈಯಲ್ಲಿಲ್ಲ ರೀ ಹುಟ್ಟು ಇರಬಹುದೇನೋ ನಮ್ಮ ಕೈಯಲ್ಲಿ ಆದರೆ ಸಾವು ಅಂತ ನಮ್ಮ ಕೈಯಲ್ಲಿ ಇಲ್ಲವೇ ಇಲ್ಲ ಸಾವಿನ ಅನಂತರದ ಬದುಕೇನು ಅಂತೇಳಿ ಯಾರು ಇದುವರೆಗೂ ನಮ್ಗೆ ಹೇಳ್ಕೊಟ್ಟವರು ಇಲ್ಲ ಅಥವಾ ಸತ್ತ ಮೇಲೆ ಬಂದವರು ನಮ್ಗೆ ಯಾರಿಗೂ ಗೊತ್ತಿಲ್ಲ ಆ ಕಾರಣಕ್ಕೆ ಇವೆಲ್ಲವೂ ಕೂಡ ತುಂಬ ಗುಟ್ಟು ರಹಸ್ಯ ನಾವು ಭೇದಿಸಲಾರದಂತಹ ರಹಸ್ಯ ಅದನ್ನ ಹೇಳ್ತೀವಿ ಅಂತ ನಿಂತ್ಕೋತಾರಲ್ಲ ಅವಾಗ ಎಲ್ಲರಿಗೂ ಸಹಜವಾದಂತಹ ಕುತೂಹಲ ಬರುತ್ತೆ ಆಗ ಕೇಳಲಿಕ್ಕೆ ನಿಂತ್ಕೋತಾರೆ ಆ ಥರದ್ದೇ ವಿಷಯಗಳನ್ನ ಹೇಳ್ತೀನಿ ಅಂತ ನಿಂತಿರೋನು ಇಲ್ಲಿ ಕೊಂಡಮಾಮ ನೋಡಿ ಕವಡೆ ಮುಂದಿಟ್ಟುಕೊಂಡು ಕವಡೆ ಬಿಡೋದು ಶಾಸ್ತ್ರ ಕೇಳಲು ಬರುವವರ ಏನೇನು ಹೇಳ್ತಿದ್ದ ಹುಟ್ಟು ಸಾವನ್ನು ಹೇಳ್ತಿದ್ದಂತೆ ಮದುವೆ ಯಾವಾಗ ಮದುವೆ ಆಗುತ್ತೆ ನಿಮಗೆ ಅಂತ ಮದುವೆ ಆದರೆ ಏನಾಗುತ್ತೆ ಅಂತ ಇದನ್ನೆಲ್ಲ ಮಾತಾಡೋದು ಆಸ್ತಿ ವ್ಯವಹಾರಗಳು ನಿಮಗೆ ಆಸ್ತಿ ಅಥವಾ ಆಸ್ತಿ ಕೈ ಬಿಟ್ಟು ಹೋಗುತ್ತಾ ಆಸ್ತಿ ಬರುತ್ತಾ ಹೊಸದಾಗಿ ಏನಾದ್ರು ತಗೋತೀರಾ ಇವೆಲ್ಲವನ್ನು ಮಾತಾಡ್ತಿದ್ದ ಆಯುಷ್ಯ ಎಷ್ಟು ದಿನ ಬದುಕಿರ್ತೀರಿ ಅಂತ ಹೆಂಗ್ರಿ ಹೇಳೋಕ್ಕಾಯ್ತದೆ ಗೊತ್ತಾಯ್ತಾ ನಾಳೆ ಬದುಕಿರ್ತೀವಿ ಅಂತೇಳಿ ಯಾರು ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಆದರೆ ಅದನ್ನೆಲ್ಲ ಮಾತಾಡ್ತಾ ಇದ್ರು ಬಹಳ ಚೆನ್ನಾಗಿದೆ ಆ ಕಾರಣಕ್ಕೆ ಕುತೂಹಲಿಗಳು ಅವನ ಹತ್ರ ಹೋಗಿ ಶಾಸ್ತ್ರ ಕೇಳ್ತಾ ಇದ್ರು ಕೋರ್ಟು ಕಚೇರಿ ವ್ಯಾಜ್ಯ ಮುಂತಾದವುಗಳ ಬಗ್ಗೆ ಸತ್ಯದ ತಲೆ ಮೇಲೆ ಹೊಡೆದಂತೆ ಈ ಮಾತು ಬಹಳ ಮುಖ್ಯ ಸತ್ಯದ ತಲೆ ಮೇಲೆ ಹೊಡೆದಂತೆ ನಾಲ್ಕಾಣೆ ದಕ್ಷಿಣೆಗೆ ಹೇಳುತ್ತಾ ಕುಳಿತಿರುತ್ತಾನೆ ಅಂತಂದ್ಬಿಟ್ಟು ಹೇಳಿದ್ದಾರೆ ಈಗಿನ ಕಾಲಕ್ಕೂ ಅಷ್ಟೇ ಈಗ ನವೀನ ರೀತಿಯಲ್ಲಿ ಇವರುಗಳು ಕಾಣಿಸ್ಕೊತಾರೆ ಈಗ ನಾವು ದಿನನಿತ್ಯ ಸಮೂಹ ಮಾಧ್ಯಮಗಳಲ್ಲಿ ನೋಡ್ತಿರ್ತೀವಿ ದಿನ ಬೆಳಗಾದ್ರೆ ಒಂದು ಯಾವುದಾದ್ರೂ ಒಂದು ಚಾನಲ್ ಅನ್ನು ಹಾಕಿದ್ರೆ ಟಿ ವಿ ಆನ್ ಮಾಡಿದಾಗ ಒಬ್ಬರು ಶಾಸ್ತ್ರ ಹೇಳುವಂತಹ
ಪುರೋಹಿತನ ಅಥವಾ ಯಾರಾದರೂ ಒಬ್ಬ ಪೂಜೆ ಮಾಡುವಂಥ ವ್ಯಕ್ತಿನೋ ಅಥವಾ ಈ ರೀತಿ ಶಾಸ್ತ್ರ ಹೇಳುವಂಥ ಪಂಡಿತ ಅನ್ನುವಂಥ ಹೆಸರಿನಲ್ಲಿ ಒಬ್ಬ ಕೂತಿರ್ತಾನೆ. ಅದು ದೂರಂತ ಅದನ್ನು ಕೇಳೋದಕ್ಕೂ ವಿದ್ಯಾವಂತರೂ ಕೂಡ ಕಾತರಿಸಿ ನಿಂತಿರ್ತಾರೆ ಅನ್ನೋದು ಇದೆಯಲ್ಲ, ಅದು ಈ ಶತಮಾನದ ಬಹಳ ದೊಡ್ಡ ದುರಂತ. ದಾಸಯ್ಯ ಗರಡಗಂಬವನ್ನು ಹಿಡಿದು ಜಾಗಟೆ ಬಡಿಯುತ್ತಾ ತರಕಾರಿ ಮಾರುವವರಿಂದ ಮೊದಲುಗೊಂಡು ಕರಿಮೀನು ಮಾರೋ ಮುಸ್ಲಿಮರ ಅಂಗಡಿಯವರೆಗೂ ಹೋಗಿ ಅವರು ಕೊಡುವುದನ್ನೆಲ್ಲ ತನ್ನ ಭವನಾಸಿಗೆ ತುಂಬಿಕೊಳ್ಳುತ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ, ಭವನಾಸ ಜೋಳಿಗೆ ಅಂತೀವಲ್ಲ ಅದು ಅಷ್ಟೇ. ದಾಸಯ್ಯ ಗರಡಗಂಬವನ್ನು ಹಿಡಿದು ಜಾಗಟೆ ಬಡಿಯುತ್ತಾ, ಜಾಗಟೆ ಡಣ್ ಡಣ್ ಅಂತ ಅನ್ಬಿಟ್ಟು ಹಿಂಗೆ ಬಡಿತಾರಲ್ಲ ಆ ಜಾಗಟೆಯನ್ನ ಬಡಿಯುತ್ತಾ ತರಕಾರಿ ಮಾರುವವರಿಂದ ಮೊದಲುಗೊಂಡು ಸಂತೆಯಲ್ಲಿ ವಿವಿಧ ರೀತಿಯ ಮಾರಾಟಗಾರರು ಬಂದಿರ್ತಾರೆ. ವಿವಿಧ ರೀತಿಯ ವಸ್ತುಗಳನ್ನ ಮಾರಾಟ ಮಾಡೋದಕ್ಕೆ ಬಂದಿರ್ತಾರೆ ಅನೇಕರು. ಒಂದು ದೊಡ್ಡ ಮೈದಾನದಲ್ಲಿ ನೆರೆಯುವಂಥದ್ದು ಕಟ್ಟೋದು ಸಂತೆಯನ್ನ. ಅಲ್ಲಿ ಮೊದಲನೇವನಿಂದ ಅಂದ್ರೆ ತರಕಾರಿ ಮಾರುವರನ್ನ ಮೊದಲುಗೊಂಡು ಇನ್ನು ಬೇರೆ ಯಾರ್ಯಾರು ಏನೇನು ವಸ್ತು ಮಾಡ್ತಾರೆ ಅವರವರೆಗೂ ಹೋಗಿ ನೋಡಿ, ಜಾಗಟೆ ಬಡಿಯುತ್ತಾ ತರಕಾರಿ ಮಾರುವವರಿಂದ ಮೊದಲುಗೊಂಡು ಕರಿಮೀನು ಮಾರುವ ಮುಸ್ಲಿಮರ ಕರಿಮೀನು ಮಾರುವ ಮುಸ್ಲಿಮರ ಕಡೆಗೂ ಅಂತಂದ್ರೆ, ಅಯ್ಯೋ ಇಲ್ಲಪ್ಪ ಅವ್ರು ನಮ್ಮವರಲ್ಲ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಏನು ಈಸ್ಕೊಳ್ಳಲ್ಲ ಅಂತಲ್ಲ, ಅವ್ರ ಹತ್ರನೂ ಈಸ್ಕೊತಿದ್ರೆ ಅಂದ್ರೆ ಯಾವುದೇ ರೀತಿಯ ಧರ್ಮ ಭೇದವಾಗ್ಲಿ ಜಾತಿ ಭೇದವಾಗ್ಲಿ ಇಲ್ಲದೆ ಎಲ್ಲರ ಹತ್ರನೂ ಸಮಾನವಾಗಿ ಭಿಕ್ಷೆ ಬಿಡುವಂತ ಮನಸ್ಥಿತಿಯನ್ನ ಈ ಗರಡಗಂಬದ ದಾಸಯ್ಯ ಇಟ್ಕೊಂಡಿದಂತ ಮಾತಾಡ್ತಾ ಇರೋದು. ಅಂಗಡಿಯವರೆಗೂ ಹೋಗಿ ಅವರು ಕೊಡುವುದನ್ನೆಲ್ಲ ತನ್ನ ಭವನಾಸಿಗೆ ತುಂಬಿಸಿಕೊಳ್ಳುತ್ತಿರ್ತಾನೆ. ಭವನಾಸಿಗೆ ಅಂತಂದ್ರೆ ಈ ಗರಡಗಂಬದ ದಾಸಯ್ಯಗಳು ತರ್ತಾರೆ, ಒಂದು ಜೋಳಿಗೆ ತರ ಇರುತ್ತೆ, ಅದು ಹಿತ್ತಾಳೆದಾದ್ರೂ ಆಗಿರುತ್ತೆ, ಕೆಲವು ಸರಿ ತಾಮ್ರದಾದ್ರೂ ಆಗಿರುತ್ತೆ, ಈ ತರದಿರುತ್ತೆ. ಹೀಗೆ ಜನಪದರ ಸೃಷ್ಟಿಶೀಲತೆಯಿಂದ ಹುಟ್ಟು ಪಡೆದ ಸಂತೆ ಇಂತಹ ನಾಡಾಡಿಗಳನ್ನು ಪೊರೆಯುತ್ತದೆ, ಊರು ಊರು ಸುತ್ತವರನ್ನ ಪೊರೆಯುತ್ತೆ ಅಂತ ಹೇಳ್ತಾರೆ. ಸಂತೆ ಅನ್ನುವಂಥದ್ದು ಕೂಡ ಯಾರ್ಯಾರನ್ನೆಲ್ಲ ಹೇಗೇಕೆ ಸಾಕುತ್ತೆ ಸಲಹುತ್ತೆ ಅನ್ನುವಂಥ ವಿಚಾರವನ್ನು ಮಾತಾಡ್ತಾ ಇರೋದು. ಹೀಗೆ ಇವನ್ನೆಲ್ಲ ತಾಳಿನಿಂದ ತುದಿಯವರೆಗೂ ಕೂಡಿ ಕಳೆದು ನೋಡಿದರೆ ಸಂತೆ ನಮ್ಮ ಜನಪದರ ಭುವನಕೋಶ ಏನಲ್ಲೂ ಅಡ್ಡಿ ಇಲ್ಲ. ಹೌದಲ್ವೇನ್ರಿ, ಸಂತೆ ಗ್ರಾಮೀಣ ಜನರ ಭುವನಕೋಶ ಅನ್ನುವಂಥದ್ದನ್ನ ನಾವು ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಆ ಥರದೊಂದು ಅದ್ಭುತವಾದಂತಹ ಲೋಕವನ್ನ, ಕಿನ್ನರ ಲೋಕವನ್ನೇ ಸೃಷ್ಟಿ ಮಾಡಿಬಿಡುತ್ತೆ, ಬಹಳ ಸೊಗಸಾಗಿರುತ್ತೆ. ನೀವೇನಾದ್ರೂ ಈಗಿನ ಕಾಲದಲ್ಲಿ ಸಂತೆ ಅನ್ನುವಂಥದ್ದು ಅವನತಿ ಅಂಚಿಗೆ ಹೋಗ್ತಾ ಇದೆ, ಯಾವುದಾದ್ರೂ ಒಂದು ಊರಿನಲ್ಲಿ ಈಗಿನ ಕಾಲಕ್ಕೂ ಸಂತೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಾಗಂದ ವೇಳೆ ಆ ಥರದ್ದೊಂದು ಕುತೂಹಲ ನಿಮ್ಮಲ್ಲಿ ಬಂದರೆ ಅಲ್ಲಿಗೆ ಹೋಗಿ ಆ ಸಂತೆಯನ್ನು ನೋಡಬೇಕು, ಬಹಳ ಸಂತೋಷ ಆಗುತ್ತೆ. ಹೇಗೆಲ್ಲ ವ್ಯಾಪಾರ ಮಾಡ್ತಾರೆ, ಎಂಥ ಜನವೆಲ್ಲ ಅಲ್ಲಿಗೆ ಬರ್ತಾರೆ ಅಂತಂದ್ಬಿಟ್ಟು ನೋಡ್ಬೋದು ನಾವು ಅಂತ. ಹೀಗೆ ಇವನ್ನೆಲ್ಲ ತಾಳಿನಿಂದ ಪ್ರಾರಂಭದಿಂದ ಅಂತ ತಾಳಿನಿಂದ ತುದಿಯವರಿಗೆ ಕೂಡಿ ಕಳೆದು ನೋಡಿದರೆ ಸಂತೆ ನಮ್ಮ ಜನಪದರ ಭುವನಕೋಶ ಏನಲ್ಲೂ ಅಡ್ಡಿ ಇಲ್ಲ. ಅಲ್ವೇನ್ರಿ, ನಿಜವಾಗ್ಲೂ ಗ್ರಾಮೀಣ ಜನರಿಗೆ ಸಂತೆ ಅನ್ನುವಂಥದ್ದು ವಿಶೇಷವಾದಂತಹ ಕೋಶನೇ ಆಗಿದೆ. ಮುಂದಕ್ಕೆ ನೋಡೋಣ. ಇಂತಹ ಬಹುರೂಪಿ ಸದಸ್ಯರ ಕಲರವದ ನಡುವೆಯೇ ಸಂತೆ ಅರಳುತ್ತಾ ಹೋಗುತ್ತದೆ ಅಲ್ವಾ. ಈ ರೀತಿ ಬೇರೆ ಬೇರೆ ಜನ ಅಂತ ಬಹುಮುಖಿ ಆ ವ್ಯಕ್ತಿತ್ವ ಇರುವಂತವರು ಬಹುಮುಖಿ ವ್ಯಾಪಾರವನ್ನ ಮಾಡುವಂತ ಜನಗಳ ಮಧ್ಯೆ ಆ ಸಂತೆ ಅನ್ನುವಂಥದ್ದು ಅರಳುತ್ತಾ ಹೋಗುತ್ತೆ, ಕಟ್ಕೊಳ್ಳುತ್ತಾ ಹೋಗುತ್ತೆ ಅಂತ. ಈ ಬಗೆಯ ಪಾರಂಪರಿಕ ವಿನ್ಯಾಸದ ಸಂತೆ ಎನ್ನುವ ಗೋಡೆಗಳಿಲ್ಲದ ಸಮಾಜ ಇವರೆಲ್ಲರನ್ನೂ ಪೋಷಿಸುವ ಹೊಣೆ ಹೊತ್ತಿರುತ್ತದೆ. ಸಂತೆ ಎನ್ನುವ ಗೋಡೆಗಳಿಲ್ಲದ ಸಮಾಜ ಅನ್ನುವಂಥದ್ದು ಸೊಗಸಾಗಿ ಹೇಳ್ತಾ ಇದ್ದಾರೆ. ಅದು ಇವರೆಲ್ಲರನ್ನೂ ಕೂಡ ಪೋಷಿಸ್ತದೆ ಅಂತ, ಸಾಕುತ್ತೆ ಅಂತೇಳಿ, ಆ ಸಾಕುವಂತ ಹೊಣೆಗಾರಿಕೆಯನ್ನು ಅದು ಹೊತ್ತಿರುತ್ತೆ ಅಂತ. ನಮ್ಮ ನಡುವಿನ ಎಲ್ಲ ಹಿನ್ನೆಲೆಯ ಜನ ವರ್ಗಗಳು ಯಾವುದೇ ಬಿಂಕ ಭಿನ್ನಾಣವಿಲ್ಲದೆ ಬಹಳ ಮುಖ್ಯ ನೋಡಿ. ಈಗ ನಾವು 21ನೇ ಶತಮಾನದಲ್ಲಿ ಇರುವಂತಹ ಹೊಸದಾಗಿ ಬಂದಿರುವಂತಹ ಈ ಮಾಲ್ ಸಂಸ್ಕೃತಿಗಳಿಗೆ ಹೋಗ್ಬೇಕಾದಾಗ ನೋಡಿ, ಈ ಬಿಂಕ ಭಿನ್ನಾಣ ಇವುಗಳನ್ನೆಲ್ಲ ಇಟ್ಕೊಂಡು ಹೋಯ್ತಾರೆ. ಆದರೆ ನಮ್ಮ ಈ ಗ್ರಾಮೀಣ ಸದಸ್ಯರು ಕಟ್ಕೊಂಡಿರುವಂತಹ ಅದ್ಭುತವಾದಂತಹ ಸಾಂಸ್ಕೃತಿಕ ಲೋಕ ಸಂತೆಗೆ ಈ ಬಿಂಕ ಭಿನ್ನಾಣ ಇವೇನು ಇಲ್ದಾನೆ ಹೋಗಿ ಅಲ್ಲಿ ನಾವು ಮರಿಲಿಕ್ಕೆ ಸಾಧ್ಯ ಆಗುತ್ತೆ, ನಮ್ಮನ್ನ ನಾವು ತೊಡಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಬಿಂಕ ಭಿನ್ನಾಣವಿಲ್ಲದೆ ನಿರಾಳವಾಗಿ ಪಾಲ್ಗೊಳ್ಳುವ ಲೌಕಿಕ ಆಚರಣೆ ಇದು ಅಂತ ಹೇಳ್ತಾ ಇದ್ದಾರೆ. ಲೌಕಿಕವಾಗಿ ಎಲ್ಲರೂ ಪಾಲ್ಗೊಳ್ಳಬಹುದಾದಂತ ಒಂದು ಅದ್ಭುತವಾದಂತಹ ವೇದಿಕೆ ಆಚರಣೆ ಇದು ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಯಾವುದೇ ಊರಿನ ಸಂತೆ ಇದಕ್ಕಿಂತ ಭಿನ್ನವಾಗಿರುವುದಕ್ಕೆ ಸಾಧ್ಯವಿಲ್ಲವೇನೋ ಎನಿಸುತ್ತದೆ. ನಿಜ, ಮಾರಾಟ ಮಾಡುವಂತಹ ವ್ಯಕ್ತಿಗಳನ್ನ ಅಥವಾ ಮಾರಾಟ ಮಾಡುವಂತಹ ವಸ್ತುಗಳಲ್ಲಿ ವ್ಯತ್ಯಾಸ ಇರಬಹುದೇ ಹೊರತು ಸಂತೆಯಲ್ಲಿ ಒಂದು ಊರಿಗೆ ಇನ್ನೊಂದು ಊರಿಗೆ ಅಂತ ವ್ಯತ್ಯಾಸ ಏನು ಇರೋದಿಲ್ಲ. ಕೆಲವು ಕಡೆ ದನಗಳನ್ನ ಮಾರಾಟ ಮಾಡದೇ ಇರಬಹುದು ಸಂತೆಯಲ್ಲಿ, ಇನ್ ಕೆಲವು ಕಡೆ ಮಾರಾಟ ಮಾಡಬಹುದು. ಕೆಲವು ಕಡೆ ಕುರಿಗಳನ್ನ ಮಾರಾಟ ಮಾಡದೇ ಇರಬಹುದು, ಕೆಲವು ಕಡೆ ಕುರಿಗಳನ್ನ ಅಥವಾ ಕೋಳಿಗಳನ್ನ ಮಾರಾಟ ಮಾಡದೇ ಇರಬಹುದು. ಆದರೆ ಸಂತೆ ಅಂತಂದ್ರೆ ಒಂದೇ ವಿನ್ಯಾಸವನ್ನ ಪಡ್ಕೊಂಡಿರುತ್ತೆ. ಎಲ್ಲ ರೀತಿಯ ಎಲ್ಲ ಜನಾಂಗದ ವ್ಯಕ್ತಿಗಳು ಕೂಡ ಸಮಾವೇಶಗೊಳ್ಳುವಂತ ಒಂದು ಅದ್ಭುತವಾದಂತ ಸ್ಥಳ ಆಗಿರುತ್ತೆ ಸಂತೆ. ಇದರಷ್ಟೇ ಮುಖ್ಯವಾದ ಇನ್ನೊಂದು ಸಂಗತಿ ಎಂದರೆ ಈ ಹೊತ್ತಿನ ಸಮಾಜದ ವಿಚಿತ್ರಕಾರಕ ಶಕ್ತಿಗಳ ಜಾತಿಯ ವಿಕ್ಷಿಪ್ತತೆ,
ಕೋಮು ಭಾವನೆಗಳನ್ನು ಕೆರಳಿಸುವ ವಿಧ್ವಂಸಕ ಕೃತ್ಯಗಳಿಂದ ನಮ್ಮ ಗ್ರಾಮೀಣ ಸಮಾಜವನ್ನು ಸ್ವಲ್ಪ ಮಟ್ಟಿಗಾದರೂ ಪಾರು ಮಾಡಿರುವ ಸಾಮೂಹಿಕ ಆಚರಣೆಗಳ ಪೈಕಿ ಸಂತೆಯೂ ಒಂದು. ನಿಜವಾಗ್ಲೂ ಬೇಷ್ ಅಂತ ಅನ್ಬಹುದಾದಂತಹ ಒಂದು ವ್ಯವಸ್ಥೆ ಅನ್ಸುತ್ತೆ ಈ ಸಂತೆ ನೋಡಿ. ಬಹಳ ಸೊಗಸಾಗಿ ಹೇಳ್ತಾ ಇದ್ದಾರೆ, ನಗರ ಪ್ರದೇಶದಲ್ಲಿರೋ ನಾವು ಈಗಿನ ಕಾಲಕ್ಕೂ 21ನೇ ಶತಮಾನದಲ್ಲಿದ್ದೀವಿ, ಅನೇಕ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸ್ಕೊಂಡಿದ್ದೀವಿ, ಅನೇಕ ಅಥವಾ ಹಲವಾರು ರೀತಿಯ ವಿಸ್ಮಯಕಾರಿಯಾದಂಥ ವಿಚಾರಗಳನ್ನು ಮಕ್ಕಳ ತಲೆಗೆ ತುಂಬಿಸ್ತಾ ಇದ್ದೀವಿ ಮತ್ತು ಕಲ್ತ್ಕೋತಾ ಇದ್ದೀವಿ, ನವೀನ ಸಂಶೋಧನೆಗಳನ್ನು ಮಾಡಿದ್ದೀವಿ, ಉಪಗ್ರಹವನ್ನು ಉಡಾಯಿಸಿದ್ದೀವಿ, ಇಷ್ಟೆಲ್ಲ ಮಾತುಗಳನ್ನು ಆಡ್ತಾ ಇದ್ರೂ ಕೂಡ ಧರ್ಮ ಧರ್ಮದ ನಡುವಿನ ಕಚ್ಚಾಟದಿಂದ ಮುಕ್ತಿಯಾಗಿಲ್ಲ ನಾವು, ಜಾತಿ ಎನ್ನುವಂಥ ಅವಿವೇಕದಿಂದ ಮುಕ್ತರಾಗಿಲ್ಲ ನಾವು. ಮತ್ತು ಇನ್ನೇನ್ರಿ ಓದ್ತಾ ಇದ್ದೀವಿ, 21ನೇ ಶತಮಾನ ಕಾಲಿಟ್ಬಿಟ್ಟಿದ್ದೀವಿ, ನಾವು ಜಗತ್ತನ್ನ ಈಗ ಕ್ಷಣಾರ್ಧದಲ್ಲೇ ನಾವು ಮುಟ್ಟಬಲ್ಲವು, ಸಂಚರಿಸಬಲ್ಲವು, ಆಕಾಶಕ್ಕೆ ನಾವು ಹಾರಾಡಬಲ್ಲವು ಅಂತ ಎಲ್ಲ ಮಾತಾಡ್ತಾ ಇದೀವಲ್ಲ, ಮೀನನ್ನು ನಾಚಿಸುವಂತೆ ಈಜಬಲ್ಲೆವು, ಇನ್ನೂ ಏನೋ ಅನೇಕ ಅನೇಕ ಸಾಧನೆಗಳನ್ನೆಲ್ಲ ಮಾಡಿದ್ದೀವಿ ಅಂತೇಳಿ ಬಾಯ್ಬಡ್ಕೋತಾ ಇದೀವಲ್ಲ. ಆದರೆ ಇಂಥ ಅನಿಷ್ಟಕಾರಕ ಪದ್ಧತಿಗಳಿಂದ ದೂರ ಉಳಿದಿದ್ದೀವ ನಾವು, ನಾವು ಇವುಗಳನ್ನೆಲ್ಲ ಗೆದ್ದಿದ್ದೀವ ಅಂತೇಳಿ ಪ್ರಶ್ನೆ ಮಾಡಿಕೊಂಡ್ರೆ ಈ ಕ್ಷಣಕ್ಕೂ ಇಲ್ಲ ಅನ್ನುವಂಥ ಉತ್ತರನೇ ಬರುತ್ತೆ. ಇದರಷ್ಟೇ ಮುಖ್ಯವಾದ ಇನ್ನೊಂದು ಸಂಗತಿ ಎಂದರೆ ಈ ಹೊತ್ತಿನ ಸಮಾಜದ ವಿಚಿತ್ರಕಾರಕ ಶಕ್ತಿಗಳಾದ ಜಾತಿಯ ವಿಕ್ಷಿಪ್ತತೆ, ಕೋಮು ಭಾವನೆಗಳು ಅಂದರೆ ಜಾತಿ ಧರ್ಮಗಳ ಅಂತ ಕೆರಳಿಸುವ ವಿಧ್ವಂಸಕ ಕೃತ್ಯಗಳಿಂದ ನಮ್ಮ ಗ್ರಾಮೀಣ ಸಮಾಜವನ್ನು ಸ್ವಲ್ಪ ಮಟ್ಟಿಗಾದರೂ ಪಾರು ಮಾಡಿರೋ ಸಾಮೂಹಿಕ ಆಚರಣೆಗಳ ಪೈಕಿ ಸಂತೆ ಒಂದು. ನಗರ ಪ್ರದೇಶಗಳಲ್ಲಿ ಇರುವ ಹಾಗೆ ಜಾತಿಯ ಸೋಂಕಾಗಿರಲಿ ಅಥವಾ ಧರ್ಮದ ಸೋಂಕಾಗಿರಲಿ ಹಳ್ಳಿಗಳಲ್ಲಿ ಇಲ್ಲ, ಗ್ರಾಮೀಣ ಪ್ರದೇಶಗಳಲ್ಲಿ ಇಲ್ಲ, ನಗರ ಪ್ರದೇಶಗಳಲ್ಲಿ ಇವುಗಳ ಸೋಂಕು ಇದೆ, ದೊಡ್ಡ ದೊಡ್ಡ ಗಲಾಟೆಗಳೇ ಆಗೋಗ್ತವೆ, ಬಸ್ಸು ಕಾರುಗಳನ್ನೆಲ್ಲ ಸುಟ್ಟಾಕ್ಬಿಡ್ತಾರೆ, ಧರ್ಮ ಧರ್ಮ ಅಂತೇಳಿ, ಹಿಂದೂ ಧರ್ಮವೇ ಶ್ರೇಷ್ಠ ಅಂತಲೋ, ಇಸ್ಲಾಂ ಧರ್ಮವೇ ಶ್ರೇಷ್ಠ ಅಂತಲೋ, ಕ್ರಿಶ್ಚಿಯನ್ ಧರ್ಮವೇ ಶ್ರೇಷ್ಠ ಅಂತಲೋ, ಯಾವುದೋ ಒಂದೇ ಒಂದು ಧರ್ಮ ಶ್ರೇಷ್ಠ ಅಂತೇಳೋ ಬಾಯಿ ಬಡ್ಕತಾರೆ. ಆದರೆ ಗ್ರಾಮೀಣ ಪ್ರದೇಶದವರು ಈ ರೀತಿಯ ವಿಧ್ವಂಸಕ ಕೃತ್ಯಗಳಿಂದ ಸ್ವಲ್ಪ ದೂರ ಉಳಿದಿದ್ದಾರೆ ಅಂತನ್ಬಿಟ್ಟು ಮಾತಾಡ್ತಾ ಇರೋದು. ಇಲ್ಲ, ಅಲ್ಲಿ ಎಲ್ಲರೂ ಒಂದೇ ಅಂತ. ಈಗ ಯಾರ್ದಾದ್ರೂ ಅಲ್ಲಿ ಹಬ್ಬ ಆಯ್ತು ಬೇರೆ ಧರ್ಮದವ್ರದ್ದು ಬೇರೆ ಕೋಮಿನವ್ರದ್ದು ಅಂತಂದ್ರೆ ಆ ಧರ್ಮಕ್ಕೆ ಆ ಧರ್ಮದವರ ಮನೆಗೆ ಬೇರೆಯವರು ಹೋಗ್ತಾರೆ, ಬೇರೆ ಧರ್ಮದವರು ಹೋಗ್ತಾರೆ, ಸಾಮರಸ್ಯದಿಂದ ಬದುಕ್ತಾರೆ, ಅವ್ರಿಗೆ ಲಾಭ ನಷ್ಟಗಳು ಗೊತ್ತಿಲ್ಲ. ಅವ್ರಿಗೆ ಒಬ್ಬ ಏನಾದರೂ ಲಾಭ ಇದ್ರೆ ಮಾತ್ರ ಅವನ ಜೊತೆ ಮಾತಾಡಬೇಕು ಅನ್ನುವಂಥ ಅವಿವೇಕ ನಗರ ಪ್ರದೇಶದಲ್ಲಿ ಮಾತ್ರ ಇರೋದು. ಆದರೆ ಆ ಥರದ್ದೇನು ಇಲ್ಲದೆ ಇಟ್ಕೊಂಡಿರುವಂಥ ಮುಗ್ಧ ಜನಗಳು ಸಂತೆಯನ್ನು ಕಟ್ತಾರೆ. ಇದರಷ್ಟೇ ಮುಖ್ಯವಾದ ಇನ್ನೊಂದು ಸಂಗತಿ ಎಂದರೆ ಈ ಹೊತ್ತಿನ ಸಮಾಜದ ವಿಚಿತ್ರಕಾರಕ ಶಕ್ತಿಗಳಾದ ಜಾತಿಯ ವಿಕ್ಷಿಪ್ತತೆ, ಕೋಮು ಭಾವನೆಗಳನ್ನು ಕೆರಳಿಸುವ ವಿಧ್ವಂಸಕ ಕೃತ್ಯಗಳಿಂದ ನಮ್ಮ ಗ್ರಾಮೀಣ ಸಮಾಜವನ್ನು ಸ್ವಲ್ಪ ಮಟ್ಟಿಗಾದರೂ ಪಾರು ಮಾಡಿರುವ ಸಾಮೂಹಿಕ ಆಚರಣೆಗಳ ಪೈಕಿ ಸಂತೆಯೂ ಒಂದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಮುಂದಕ್ಕೆ ಏನು ಹೇಳ್ತಾರೆ. ನಮ್ಮ ಎಳೆತನದಲ್ಲಿ ನಾವು ಸ್ಕೂಲಿಗೆ ಸಲೀಸಾಗಿ ಚಕ್ಕರ್ ಹಾಕುತ್ತಿದ್ದೇವೆಯೇ ಹೊರತು ಸಂತೆಗೆ ಹೋಗುವುದನ್ನು ಎಂದಿಗೂ ಸುತಾರ ಅಂತ ತಪ್ಪಿಸಿಕೊಂಡಿರಲಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಾವು ನಮ್ಮ ಕಾಲದಲ್ಲಿ ಅಂತ ಅವರು ಜಿ ವಿ ಆನಂದಮೂರ್ತಿ ಅವರು ಮಾತಾಡ್ತಾ ಇರೋದು. ನಾನು ಎಳೆತನದಲ್ಲಿದ್ದಂಥ ಕಾಲದಲ್ಲಿ ಶಾಲೆಗೆ ಬೇಕಾದ್ರೆ ಚಕ್ಕರ್ ಆಗ್ತಾ ಇದ್ದೆ, ತಪ್ಪಿಸ್ಕೊಳ್ತಾ ಇದ್ದೆ, ಆದರೆ ಸಂತೆ ಎನ್ನುವಂತಹ ಅದ್ಭುತವಾದಂಥ ಸಾಂಸ್ಕೃತಿಕ ಲೋಕಕ್ಕೆ ನಾನು ಹೋಗುವುದನ್ನು ತಪ್ಪಿಸ್ಕೊಳ್ತಿರ್ಲಿಲ್ಲ ಅಂತೇಳಿ ಮಾತಾಡ್ತಾ ಇದ್ದಾರೆ. ಅಷ್ಟು ಅವ್ರ ಮನಸ್ಸು ಎಳೆದಿತ್ತು ಅಂತ ಅದನ್ನು ಮಾತಾಡ್ತಾ ಇರೋದು. ನೋಡಿ, ನಮ್ಮ ಎಳೆತನದಲ್ಲಿ ಅಂದರೆ ಬಾಲ್ಯದಲ್ಲಿ ಅಂತ ಅಷ್ಟೇ, ನಾವು ಸ್ಕೂಲಿಗೆ ಸಲೀಸಾಗಿ ಚಕ್ಕರ್ ಹಾಕುತ್ತಿದ್ದೇವೆ ಹೊರತು ಸಂತೆಗೆ ಹೋಗುವುದನ್ನು ಎಂದಿಗೂ ಸುತಾರಾಮ್ ತಪ್ಪಿಸಿಕೊಂಡವರಲ್ಲ, ಒಂದ್ಸರಿನೂ ತಪ್ಪಿಸ್ಕೊಂಡವರಲ್ಲ ನಾವು ಅಂತ ಹೇಳ್ತಾ ಇರೋದು. ಹೀಗಾಗಿಯೇ ನಾವು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಮೇಷಗಳಿಂದ ಏಟು ತಿನ್ನುವುದು ತಪ್ಪುತ್ತಿರಲಿಲ್ಲ. ಯಾಕೆ ಮಕ್ಕಳ ಬಂದಿರಲಿಲ್ಲ ಅಂತ ಅಂದ್ಬಿಟ್ಟು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಂಥ ಜಿ ವಿ ಆನಂದಮೂರ್ತಿ ಅವರು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಇವರು ತಪ್ಪಿಸ್ಕೊಳ್ತಿದ್ದರು. ನೋಡಿ, ಮೇಷಗಳಿಂದ ಏಟು ತಿನ್ನುವುದು ತಪ್ಪುತ್ತಿರಲಿಲ್ಲ. ಅವ್ರು ತಪ್ಪಿಸ್ಕೊತಿದ್ರು, ಸಂತೆಗೋಸ್ಕರ ಅವ್ರು ತಪ್ಪಿಸ್ಕೊಂಬಿಡ್ತಿದ್ರು. ಆಗ ಮಾನಸಕ್ಕೆ ಹೋದಾಗ ಏಟುಗಳು ಬಿದ್ದೇ ಬೀಳ್ತಿದ್ದು ಅಂತ. ಈಗಿನ ಕಾಲದಲ್ಲಿ ಮಕ್ಕಳನ್ನ ಯಾಕೆ ಬರಲಿಲ್ಲ ಅಂತ ಹೊಡೆಯೋದಕ್ಕೆ ಸಾಧ್ಯ ಆಗುತ್ತೇನ್ರಿ? ಶಿಕ್ಷಣ ಶಿಕ್ಷೆಯಿಂದಲೇ ಕೂಡಿರಬೇಕು ಅನ್ನುವಂಥದ್ದು ಒಂದು ನಿಯಮ, ಒಂದು ಪದ್ಧತಿ, ಅಥವಾ ಒಂದಷ್ಟು ಜನರ ಅಭಿಪ್ರಾಯ ಆಗಿದೆ. ನಿಜ, ಅದನ್ನು ಒಪ್ಪಿಕೊಳ್ಳೋಣ. ಅರೆ, ಹೊಡೆದು ಬಿಡೋದು ಅಂತಂದ್ರೆ ಬಲಿ ಯಾಕೆ ಪಡೋದು ಅಂತಲ್ಲ ರೀ. ಮಕ್ಕಳನ್ನ ನೀನು ಅದು ಮಾಡಿಲ್ಲ, ಇದು ಮಾಡಿಲ್ಲ, ಇದು ಕಲ್ತಿಲ್ಲ, ಅದು ಕಲ್ತಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ ಅಂತಂದ್ರೆ, ಮಕ್ಕಳನ್ನ ಹೊಡಿತಾ ಇದ್ದಾರೆ ಅಂತಂದ್ರೆ, ಇನ್ನೇನು ತಿದ್ದೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ, ಏನೋ ಜವಾಬ್ದಾರಿಯನ್ನು ಅವ್ರ ಹೆಗಲ ಮೇಲೆ ಒತ್ಕೊಂಡ್ಬಿಟ್ಟವ್ರೆ ಅಂತ ಅಲ್ವೇನ್ರಿ ಅರ್ಥ? ಇನ್ಯಾವುದೋ ಪೂರ್ವಜನ್ಮದ ಶತ್ರುತ್ವವನ್ನು ಕಟ್ಕೊಂಡು ಹೊಡಿತಿರ್ತಾರೆ. ಆ ಥರದ್ದೇನು ಇರಲ್ವಲ್ಲ. ನಾನು ಅಂದ್ಕೊಂಡಿದ್ದೀನಿ ಆ ಥರದ್ದ ಗುರುಗಳು ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಆ ಮಗು ಏನೋ ಉದ್ಧಾರ ಆಗಲಿ ಅಂತ, ಆ ಮಗು ತನ್ನ ಬದುಕನ್ನ ಕಟ್ಕೊಳ್ಳಿ ಅಂತಲ್ಲ, ಅಥವಾ ಅವ್ರ ಅಪ್ಪ ಅಮ್ಮ ಏನೋ ಕಷ್ಟಪಟ್ಟಿದ್ದಾರೆ ಆ ಕಷ್ಟಕ್ಕೆ ತಕ್ಕಂತೆ ಈ ಮಗು ಬೆಳ್ಕೊಳ್ಳಿ ಅಂತ.
ಆ ಕಾರಣಕ್ಕೋಸ್ಕರ ಯಾವುದೋ ಏನೋ ಸರ್ಕಸ್ ಮಾಡಿ ಆ ಮಗುಗೆ ಒಂದಷ್ಟು ಅಕ್ಷರವನ್ನು ಕಲಿಸ್ಬಿಡೋಣ ಅಂತ ಅಂದ್ಬಿಟ್ಟು ಅದ್ರ ತಲೆಯಲ್ಲಿ ಒಂದಷ್ಟು ಜ್ಞಾನವನ್ನು ತುರುಕ್ಬಿಡೋಣ ಅಂತ ಹೇಳಿ ಯೋಚನೆ ಮಾಡ್ತಾರೆ ಹೊರತು ಮತ್ತೆ ಯಾವ ದುರುದ್ದೇಶವನ್ನು ಇಟ್ಕೊಂಡು ಯಾವ ಗುರುಗಳಾಗಲಿ ಯಾವ ಮೇಷ್ಟಗಳಾಗಲಿ ಆ ಕೆಲಸವನ್ನು ಮಾಡಲ್ಲ ಒಡೆಯೋ ಕೆಲಸವನ್ನು ಮಾಡಲ್ಲ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಆ ಕಾಲಕ್ಕೆ ಸ್ಕೂಲಿಗೆ ಹೋಗದಿರುವುದು ನಮಗೆ ಎಂದೂ ಅಪರಾಧ ಎನಿಸ್ತಿರಲಿಲ್ಲ. ಸ್ಕೂಲ್ಗೆ ಹೋಗದೇ ಇರೋದು ಅಪರಾಧ ಅನ್ನಿಸ್ತಿರ್ಲಿಲ್ಲ. ಈಗಿನ ಕಾಲಕ್ಕೆ ಸ್ಕೂಲ್ಗೆ ಹೋಗಲಿಲ್ಲ ಅಂತಂದರೆ ಅಯ್ಯಪ್ಪ ಸ್ಕೂಲ್ ತಪ್ಸ್ಕೊಂಡ್ಬಿಟ್ಟಿದ್ದೀನಿ ಅಂತ ಇರ್ತಾರೆ. ಏಕೆಂದರೆ ನಾವು ಸ್ಕೂಲಿಗೆ ಹೋಗುವುದು ಓದುವುದು ಇದಾವುದರಿಂದಲೂ ಬಡತನ ಮತ್ತು ಭರವಸೆಯೇ ಇಲ್ಲದ ನಮ್ಮ ಬದುಕನ್ನು ಮೇಲೆತ್ತಲು ಸಾಧ್ಯವಾಗುವುದಿಲ್ಲ ಎನ್ನುವ ಬಲವಾದ ನಂಬಿಕೆ ಆಳವಾಗಿ ಬೇರೂರುತ್ತಿತ್ತು. ಒಂದು ಕಾಲಕ್ಕೆ ಶಾಲೆಗೆ ಹೋದರೆ ನಮ್ಮ ಬದುಕು ಸುಭದ್ರ ಆಗ್ತಿರ್ಲಿಲ್ಲ ಅನ್ನುವಂಥ ನಂಬಿಕೆಯೂ ಇತ್ತು ರೀ. ಅದು ನಿಜ ಅಲ್ಲಪ್ಪ, ನೀನು ಹೋಗಲ್ಲಿ ಓದ್ತಾ ಊದ್ತಾ ಕೂತ್ಕೊಂಡ್ರೆ ನೋಡಿ ಓದೋದು ಅಂತಲ್ಲ, ಊದ್ತಾ ಕೂತ್ಕೊಂಡ್ರೆ ಇಲ್ಲಿ ಮನೆ ಕೆಲಸ ಮಾಡೋನು ಯಾರೋ, ಗದ್ದೆ ಕೆಲಸ ಮಾಡೋರು ಯಾರೋ, ನಾಟಿ ಮಾಡಿಸೋರು ಯಾರೋ, ಗೊತ್ತಾಯ್ತಾ, ಒಕ್ಕಣೆ ಮಾಡಿಸೋರು ಯಾರಪ್ಪ, ನೀನು ಹೋಗಿ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಅನ್ನೋರು ಇದ್ರು. ಶಾಲಾ ಕಾಲೇಜಿಗೆ ಓದ್ತಾಯಿದ್ದಂಥ ಮಕ್ಕಳನ್ನು ತಡೆದು ಮನೆಯ ಹಿರಿಕರು ಈ ರೀತಿ ಮಾತನ್ನು ಕೇಳ್ತಿದ್ರು, ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಆದರೆ ಈಗ ಓದುವುದರಿಂದ ಆರ್ಥಿಕವಾಗಿ ಮತ್ತು ಬೌದ್ಧಿಕವಾಗಿ ತನ್ನ ಬದುಕನ್ನು ಕಟ್ಕೊಳ್ಬಹುದಾದಂತಹ ವಾತಾವರಣ ನಿರ್ಮಾಣ ಆಗಿದೆ. ಅದು ನಿಜವಾಗ್ಲೂ ಶ್ಲಾಘನೀಯ ಅಂತ ಅನ್ನಿಸ್ತದೆ, ಸಂತೋಷ ಪಡಬಹುದಾದಂತಹ ವಿಚಾರ. ಆದರೆ ಆಗಿನ ಕಾಲಕ್ಕೆ ಆ ಥರದ್ದೇನು ಇರಲಿಲ್ಲ. ನೋಡಿ, ನಾವು ಸ್ಕೂಲಿಗೆ ಹೋಗುವುದು ಓದುವುದು ಇದಾವುದರಿಂದಲೂ ಬಡತನ ಮತ್ತು ಭರವಸೆಯೇ ಇಲ್ಲದ ನಮ್ಮ ಬದುಕನ್ನು ಮೇಲೆತ್ತಲು ಸಾಧ್ಯವಾಗುವುದಿಲ್ಲ ಎನ್ನುವ ಬಲವಾದ ನಂಬಿಕೆ ಆಳವಾಗಿ ಬೇರೂರುತ್ತೆ ಆಗಿನ ಕಾಲಕ್ಕೆ, ಬಹಳ ಹಿಂದಕ್ಕೆ ಅಂತ. ಅದು ಆ ಕಾಲಕ್ಕೆ ನಿಜವೂ ಆಗಿತ್ತು, ನಿಜವಾಗ್ಲೂ ಹೇಳ್ತಾ ಇದ್ದ ಜೀವಿ ಆನಂದ ಮೂರ್ತಿ ಅವರು, ನಿಜವಾಗ್ಲೂ ಆಗಿನ ಕಾಲಕ್ಕೆ ಅದು ನಿಜನೂ ಆಗಿತ್ತು ಅಂತ. ಈ ಕಾರಣದಿಂದಾಗಿ ಸಂತೆಯ ದಿನ ಸ್ಕೂಲಿಗೆ ಹೋಗುವುದಕ್ಕಿಂತ ಸೊಪ್ಪಿನ ವ್ಯಾಪಾರಕ್ಕೆ ಹೋಗುವುದೇ ಮುಖ್ಯವಾಗಿತ್ತು. ಆ ಕಾರಣಕ್ಕೆ ಅಂದ್ರೆ ಬದುಕನ್ನು ಕಟ್ಕೊಡ್ತಲ್ರಿ, ಹೋಗಿ ಸೊಪ್ಪನ್ನ ವ್ಯಾಪಾರ ಮಾಡಿಬಿಟ್ಬಂದ್ರೆ ಬದುಕನ್ನು ಕಟ್ಕೊಡ್ತಾರೆ, ಆರ್ಥಿಕವಾಗಿ ನಾವು ಏನು ಅಂತಂದ್ರೆ ಸಬಲರಾಗ್ತೀವಿ ಅಂತ. ಸ್ಕೂಲ್ಗೆ ಹೋದ್ರೆ ಏನು ಇಲ್ವಲ್ಲ ಅಂತನ್ಬಿಟ್ಟು ಸ್ಕೂಲ್ಗೆ ಹೋಗಿ ಅದನ್ನು ಕಲಿತು ನಾವು ಆಮೇಲೆ ಕೆಲಸಕ್ಕೆ ಸಿಕ್ಕಿ ಆಮೇಲೆ ನಾವು ಸಂಪಾದನೆ ಮಾಡೋದು ಬಹಳ ದೊಡ್ಡ ಪ್ರಕ್ರಿಯೆ ಆಗಿರೋ ಕಾರಣಕ್ಕೆ ಅದ್ರ ಮೇಲೆ ನಂಬಿಕೆ ಇರಲಿಲ್ಲ ಜನಕ್ಕೆ ಅಂತನ್ಬಿಟ್ಟು. ಅಯ್ಯೋ, ನೀನು ಹೋಗಿ ತಹಸೀಲ್ದಾರ್ ಆಗುವಂತ ಇರಪ್ಪ ನೋಡುವ, ಗೊತ್ತಾಯ್ತಾ, ನೀನು ಹೋಗಿ ಜಹಗೀರ್ಗನ್ನ ಪಡ್ಕೊಂಬರೋದು ಇರಪ್ಪ ಇರಲಿ ಅಂತ ಅನ್ನೋರು ಮೊದಲು ಈ ಕೆಲಸ ಮಾಡಬಾ, ಈ ಥರದನ್ನೆಲ್ಲ ಮಾತಾಡ್ತಾ ಇರೋದು. ಹಿಂದುಳಿದ ವರ್ಗದವರ ಪಾಲಿಗೆ ಪ್ರತಿ ವಾರವೂ ಬದುಕಿನ ಭರವಸೆಯನ್ನು ಅವರಲ್ಲಿ ತುಂಬುವ ಸಂತೆ ಇದಕ್ಕಿಂತ ಹೆಚ್ಚಿನ ಆದ್ಯತೆಗೆ ಅರ್ಹವಾಗಿದೆ. ಬಹಳ ಮುಖ್ಯವಾಗಿರೋದು ನೋಡಿ, ಹಿಂದುಳಿದ ವರ್ಗದವರ ಪಾಲಿಗೆ ಪ್ರತಿ ವಾರವೂ ಬದುಕಿನ ಭರವಸೆಯನ್ನು ಅವರಲ್ಲಿ ತುಂಬುವ ಸಂತೆ ಇದಕ್ಕಿಂತ ಹೆಚ್ಚಿನ ಆದ್ಯತೆಗೆ ಅರ್ಹವಾಗಿದೆ. ಹಿಂದುಳಿದವರು ಕೂಡ ಸಂತೆಯಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಅವ್ರ ಹತ್ರನೂ ಹೋಗಿ ಎಲ್ಲರೂ ಕೊಂಡ್ಕೊಂಬರ್ತಾ ಇದ್ರು, ಎಲ್ಲರೂ ಮಾತಾಡಿಸ್ತಾ ಇದ್ರು, ಚೆನ್ನಾಗಿದ್ರು. ಆ ಕಾರಣಕ್ಕೆ ಬಹಳ ಸೊಗಸಾಗಿತ್ತು ಅಂತ ಅಂದ್ಬಿಟ್ಟು ಅವ್ರು ಮಾತಾಡ್ತಾ ಇದ್ರು. ಮುಂದಕ್ಕೆ ಏನು ಹೇಳ್ತಾರೆ ನೋಡುವ. ಸಂತೆಯಲ್ಲಿ ಅಗ್ಗವಾಗಿ ಸಿಗುತ್ತಿದ್ದ ಬೋಂಡಾ ಸಂತೆ ಯಾಕೆ ಇಷ್ಟ ಆಗ್ತಿತ್ತು ಅನ್ನೋದಕ್ಕೆ ಇನ್ನೊಂದು ಭಾಗವನ್ನು ಹೇಳ್ತಾ ಇದ್ದಾರೆ, ಇನ್ನೊಂದು ಕಾರಣವನ್ನು ಹೇಳ್ತಾ ಇದ್ದಾರೆ. ಸಂತೆಯಲ್ಲಿ ಅಗ್ಗವಾಗಿ ಅಂದ್ರೆ ಸ್ವಲ್ಪ ಹಣ ಕೊಟ್ಟರು ಈ ಥರದವೆಲ್ಲ ಸಿಗ್ತಿತ್ತು ಅಂತ, ಅಗ್ಗವಾಗಿ ಅಂತ ದುಬಾರಿ ಅಲ್ಲ ಆ ತಿಂಡಿಗಳು ಅಂತ ಹೇಳ್ತಾರೆ. ಸಂತೆಯಲ್ಲಿ ಅಗ್ಗವಾಗಿ ಸಿಗುತ್ತಿದ್ದ ಬೋಂಡಾ ಕಡಲೆಪುರಿ ಬಣ್ಣದ ಶರಬತ್ತು ಇವೆಲ್ಲವನ್ನು ಅಜ್ಜವ್ವ ಕೊಡಿಸ್ತಿದ್ದಳು. ಇವರು ಸೊಪ್ಪು ಮಾಡೋದಕ್ಕೆ ಎಲ್ಲ ಕುಯ್ ಕೊಡ್ತಿದ್ಲಲ್ಲ ಅಜ್ಜವ್ವ, ಅವಳು ಅಜ್ಜವ್ವ ಕುಯ್ ಕೊಡ್ತಿದ್ಲು ಮತ್ತು ಕೊಡಿಸ್ತಿದ್ಲು ಅವಳು ಅಂತ. ಇವೆಲ್ಲವನ್ನು ಕೂಡ ಬೋಂಡಾ ಕಡಲೆಪುರಿ ಬಣ್ಣದ ಶರಬತ್ತು ಇವೆಲ್ಲವನ್ನು ಅಜ್ಜವ್ವ ಕೊಡಿಸ್ತಿದ್ದಳು. ಈ ಆಕರ್ಷಣೆಗಳೇ ನಮ್ಮನ್ನು ಸಂತೆಯ ಗುಲಾಮರನ್ನಾಗಿ ಮಾಡಿದ್ದವು ಅಂತ. ಜಾತ್ರೆ ಅಂತಂದಾಗ ಬತ ಸಿಕ್ಕುತ್ತೆ, ಪುರಿ ಸಿಕ್ಕುತ್ತೆ ಅಂತ ಅಂದ್ಬಿಟ್ಟು, ಆಮೇಲೆ ಐಸ್ ಕಂಡಿ ಸಿಕ್ಕುತ್ತೆ ಅಂತ ಅಂದ್ಬಿಟ್ಟು, ಜಾತ್ರೆ ಬಗ್ಗೆ ನಮ್ಗೆ ವಿಶೇಷವಾದಂತ ಒಲವಿಲ್ಲ ಅಂತಂದ್ರೆ ಅವೆಲ್ಲವೂ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಶಾಲೆಗೆ ಚಕ್ಕರ ಹಾಕಿ ಅಲ್ಲಿ ಇರ್ತಿದ್ವಿ ನಾವು ಅಂತ. ಹಾಗೇನೆ ಜಿ ವಿ ಆನಂದ ಮೂರ್ತಿಯವರ ಏನು ತಲೆಮಾರಿನಲ್ಲಿ ಈ ರೀತಿಯಾಗಿ ಸಂತೆಗೆ ಗುಲಾಮರಾಗಿದ್ವಿ ಇವುಗಳ ಆಕರ್ಷಣೆಯಿಂದ ಅಂತ ಮಾತಾಡ್ತಾ ಇದ್ದಾರೆ. ಇವೆಲ್ಲಕ್ಕಿಂತ ಮುಖ್ಯವಾದ್ದು ಎಂದರೆ ಅಭದ್ರತೆ ಮತ್ತು ಆರ್ಥಿಕ ಸ್ವಾವಲಂಬನೆ. ಅಭದ್ರತೆ ಮತ್ತು ಆರ್ಥಿಕ ಸ್ವಾವಲಂಬನೆ ಇಲ್ಲದ ನಮ್ಮ ಕೂಡು ಕುಟುಂಬ ಉಸಿರಾಡುತ್ತಿದ್ದುದೇ ಸೊಪ್ಪಿನ ವ್ಯಾಪಾರದಿಂದ ಅಂತ. ಸೊಪ್ಪಿನ ವ್ಯಾಪಾರದಿಂದ ಅಂದರೆ ಅಭದ್ರವಾಗಿಂತ ಈ ನಮ್ಮ ಕುಟುಂಬ ಇದೆಯಲ್ಲ, ಆರ್ಥಿಕವಾಗಿ ನಾವು ಸ್ವಾವಲಂಬಿ ಆಗಿದ್ದಕ್ಕೆ ಕಾರಣ ಆಗಿದ್ದೇನು ಅಂತಂದರೆ ಈ ಸೊಪ್ಪನ್ನ ಮಾರಾಟ ಮಾಡ್ಲಿಕ್ಕಿರುವಂಥ ವೇದಿಕೆ ಸಂತೆ ಅಂತ ಹೇಳ್ತಾರೆ. ಆರ್ಥಿಕ ಸ್ವಾವಲಂಬನೆ ಇಲ್ಲದ ನಮ್ಮ ಕೂಡು ಕುಟುಂಬ ಉಸಿರಾಡುತ್ತಿದ್ದುದೇ ಸೊಪ್ಪಿನ ವ್ಯಾಪಾರದಿಂದ. ನಮ್ಮನೆ ಜ್ಯೋತಿ ಉರಿಸ್ತಿರೋದೇ ಸೊಪ್ಪಿನ ತೋಟಕನವ ಎಂದು ಅಜ್ಜವ್ವ ಆಗಾಗೆ ಹೇಳುತ್ತಿದ್ದ ಮಾತುಗಳು ನನ್ನ ಕಿವಿಗೂ ತಾಕುತ್ತಿದ್ದವು ಅಂತ. ಅಲ್ಲಪ್ಪ, ನಮ್ಮ ಮನೆಗೆ ಅನ್ನ ಕೊಡ್ತಾ ಇರೋದು ಈಗ ನೀನ್ ತಿಂತಾ ಇರೋ ಅಂತ ಅನ್ನ ಕೊಡ್ತಾ ಇರೋದು ನಮ್ಮ ಹೊಲಕಲ, ಅದ್ಯಾಕೆ ಹಂಗೆ ಮಾತಾಡ್ತೀಯ, ಹಿಂಗೆಲ್ಲ ಮಾತಾಡ್ತಿರ್ತಾರೆ. ಹಾಗೇನೆ ಅಜ್ಜವ್ವನು ಹೇಳ್ತಾ ಇಲ್ಲೋ, ನಮ್ಮ ಮನೆ ಜ್ಯೋತಿ ಉರಿತಾ ಇರೋದು
ಸೊಪ್ಪಿನ ತೋಟ ಅಂತ. ನಮ್ಮನೆ ಜ್ಯೋತಿ ಉರಿಯೋದು ಕಾರಣ ಆಗಿರೋದು ಸೊಪ್ಪಿನ ತೋಟದಿಂದ ಅಂತೇಳಿ, ಅದರಿಂದ ಬರ್ತಾ ಇರುವಂತಹ ಆರ್ಥಿಕ ಸಂಪನ್ನತೆಯಿಂದ ಅಂತ ಹೇಳ್ತಾ ಇರೋದು. ಈ ಕಾರಣದಿಂದಾಗಿ ನಮಗೆಲ್ಲ ನಿತ್ಯವೂ ಅಂತ ಅನ್ನ ನೀರು ಕಾಣಿಸ್ತಿದ್ದ ಸೊಪ್ಪಿನ ತೋಟ ನಮ್ಮ ಕುಟುಂಬದ ಪಾಲಿಗೆ ಅನ್ನದೈವವೂ ಆಗಿತ್ತು. ಅಂದ್ರೆ ನಮಗೆ ಆಹಾರವನ್ನು ಒದಗಿಸ್ತಾ ಇರೋದಕ್ಕೆ ಅಥವಾ ನಮಗೆ ಸಂಪಾದನೆಯ ಮೂಲ ಸೊಪ್ಪಿನ ತೋಟ ಆಗಿತ್ತು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಆ ಕಾರಣಕ್ಕೆ ಅದು ಅನ್ನದೈವ ಆಗಿತ್ತು ನಮಗೆ ಸೊಪ್ಪಿನ ತೋಟ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಮುಂದಕ್ಕೆ ನೋಡೋಣ. ಪ್ರತಿ ಯುಗಾದಿಯ ದಿನದಂದು ಅಜ್ಜವ ಸೊಪ್ಪಿನ ತೋಟಕ್ಕೆ ಹೋಗಿ ನೋಡಿ, ಆ ತರದೊಂದು ಭಾವನಾತ್ಮಕವಾದಂತಹ ಸಂಬಂಧ ಆ ತೋಟಕ್ಕೆ ಸೊಪ್ಪಿನ ತೋಟಕ್ಕೆ ಇದ್ದಿದ್ರಿಂದ ಅದನ್ನ ಪೂಜಿಸೋದಕ್ಕೆ ಅಥವಾ ಗೌರವಿಸೋದಕ್ಕೆ ಯಾವುದೋ ಒಂದು ದಿನವನ್ನು ಗೊತ್ತು ಮಾಡ್ಕೋತಾ ಇದ್ರು. ಅದು ಯುಗಾದಿ ಹಬ್ಬದ ದಿನನೇ ಆಗಿತ್ತು. ನೋಡಿ ಏನು ಅಂತ, ಪ್ರತಿ ಯುಗಾದಿಯ ದಿನದಂದು ಅಜ್ಜವ ಸೊಪ್ಪಿನ ತೋಟಕ್ಕೆ ಹೋಗಿ ಚಿಕ್ಕದಾದ ಚಪ್ಪರ ಹಾಕಿ ಮೂರು ದಿಕ್ಕಿನಡೆಗೆ ಮೂರು ಬೆಣಚುಕಲ್ಲನ್ನು ಹೂಡಿ ಹಬ್ಬಕ್ಕೆ ಮಾಡಿದ ಒಬ್ಬಿಟ್ಟು ತಾಳದ ತಾಳದ ಅಂತಂದ್ರೆ ನಾವೀಗ ಗೊಜ್ಜು ಅಂತೀವಲ್ಲ, ಪಲ್ಯ ಅಂತೀವಲ್ಲ, ಆ ತರದ್ದು ತಾಳದ ಅಂತ. ಅವರೇಕಾಳು ಹಾಕ್ಬಿಟ್ಟು ಮಾಡ್ತಾರೆ, ಮತ್ತೆ ಚಪ್ಪರದ ಅವರೇಕಾಯಿ ಹಾಕ್ಬಿಟ್ಟು ಮಾಡ್ತಾರೆ. ಬಹಳ ಸೊಗಸಾಗಿರುತ್ತೆ ತಾಳದ. ಮೊಸರನ್ನ ಎಡೆ ಇಟ್ಟು ಮುನಿಯಪ್ಪನನ್ನು ಪೂಜಿಸಿ ಬರುತ್ತಿದ್ದಳು ಅಂತ ಅಂದ್ಬಿಟ್ಟು, ನಮ್ಮ ಬದುಕಿಗೆ ಆಧಾರವಾಗಿರುವಂತ ಈ ತೋಟ ಈ ಹೊಲ ನಮ್ಗೆ ದೈವಕ್ಕೆ ಸಮಾನ ಅಂತೇಳಿ, ಗೊತ್ತಾಯ್ತಾ, ಇದೇ ಅನ್ನದೈವ ಅಂತ ಹೇಳಿ ವರ್ಷಕ್ಕೊಂದ್ಸಾರಿ ಯುಗಾದಿ ಹಬ್ಬದ ದಿವಸ ಈ ತರದೊಂದು ವಿಶೇಷವಾದ ಆಚರಣೆಯನ್ನ ಸಲ್ಲಿಸಿ ಕೈ ಮುಗಿದು ಬರ್ತಾ ಇದ್ದು ಅಜ್ಜವ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಸೊಪ್ಪಿನ ವ್ಯಾಪಾರದಿಂದಾಗಿಯೇ ನಮ್ಮ ಕುಟುಂಬ ಸಂಕಷ್ಟಗಳನ್ನು ದಿಟ್ಟವಾಗಿ ಎದುರಿಸುವ ಆತ್ಮವಿಶ್ವಾಸವನ್ನು ಪಡೆಯಿತು ಅಂತ. ಅಂದ್ರೆ ಆರ್ಥಿಕವಾಗಿ ಸಬಲರಾದ್ರು ಅಂತ. ಆರ್ಥಿಕವಾಗಿ ಸಬಲರಾದಾಗ ಸಹಜವಾಗಿ ಬಂದಂತ ಕಷ್ಟಗಳನ್ನು ಎದುರಿಸೋದಕ್ಕೆ ಸಾಧ್ಯ ಆಯಿತು. ಅದೆಲ್ಲವೂ ಸಾಧ್ಯ ಆಗಿತ್ತು ಸೊಪ್ಪಿನ ತೋಟ ಮತ್ತು ಸಂತೆಯಿಂದ ಅಂತ. ಆದರೆ ಸಾರ್ವಜನಿಕ ಬದುಕಿನಲ್ಲಿ ಸಂಕೋಚ ಹಿಂಜರಿಕೆಗಳ ಸಂಕೋಲೆಯಿಂದ ಇಂದಿಗೂ ಹೊರಬಂದಿಲ್ಲ ಅಂತ. ನೋಡಿ, ಅದು ಸಹಜವಾಗಿ ಆಗೋಗುತ್ತೆ. ಅದು ಅನೇಕ ಸಂದರ್ಭದಲ್ಲಿ ಈ ರೀತಿಯ ವಿಚಾರಗಳನ್ನು ಅನೇಕರು ಎದುರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಏನು ಆ ಸಂಕೋಚ ಅವೆಲ್ಲವೂ ಅಂತನ್ಬಿಟ್ಟು ಮಾತಾಡ್ತಾ ಇರೋದು ನೋಡಿ, ಹೇಳ್ತಾ ಇರೋದು. ಆದರೆ ಸಾರ್ವಜನಿಕ ಬದುಕಿನಲ್ಲಿ ಸಂಕೋಚ ಹಿಂಜರಿಕೆಗಳ ಸಂಕೋಲೆಯಿಂದ ಇಂದಿಗೂ ಹೊರಬಂದಿಲ್ಲ ಅಂತ ಹೇಳ್ತಾ ಇರೋದು. ಏನದು, ಪ್ರತಿ ಸಂತೆಯಲ್ಲಿ ನಾನು ಅನುಭವಿಸುತ್ತಿದ್ದ ಸಂಕೋಚ. ಏನ್ ಸಂಕೋಚ, ಯಾಕೆ ಸಂಕೋಚ ನೋಡೋಣ. ಕೀಳರಿಮೆ, ಹೇಳಿಕೊಳ್ಳಲಾಗದ ಮುಜುಗರದ ಸಂಗತಿಗಳು ಈಗಿವೆ. ಅದು ಏನು ಅಂತ ಹೇಳ್ತಾ ಇರೋದು. ಸಂಜೆಯಾಗುತ್ತಿದ್ದ ಹಾಗೆಯೇ ನಮ್ಮ ಸೊಪ್ಪು ಕೇಳುವವರಿಲ್ಲದೆ ಕೆಲವು ಸಲ ಮಂಕರಿಯಲ್ಲಿ ಉಳಿದು ಬಿಡುತ್ತಿತ್ತು. ಮಾರಾಟ ಮಾಡೋಕ್ಕಾಗದೆ ಇದ್ದಾಗ ಹಾಗೆ, ಅಂದರೆ ಮಾರಾಟ ಆಗದೇ ಇದ್ದಾಗ ಸೊಪ್ಪು ಹಾಗೆ ಸಂತೆ ಸಂಜೆ ಹೊತ್ತಿಗೆ ಮುಗಿಯುತ್ತಿತ್ತು. ಆ ಸಂಜೆ ಆಗ್ತಾ ಇದ್ದಂಗೂ ಕೂಡ ಯಾವುದೇ ರೀತಿಯಲ್ಲಿ ವ್ಯಾಪಾರ ಆಗಲಿಲ್ಲ. ಸೊಪ್ಪು ತಂದಿರೋದೆಲ್ಲ ಹಾಗೆ ಉಳಿದು ಬಿಡ್ತಿದ್ದಾಗ ಇವ್ರಿಗೆ ಎಂತ ದುಃಖ ಆಗ್ತಾ ಇತ್ತು ಅಂತನ್ಬಿಟ್ಟು, ಮತ್ತೆ ಹಾಗೆ ಉಳಿದು ಬಿಟ್ಟಿರುವಂತಹ ಸೊಪ್ಪನ್ನು ಯಾವ ರೀತಿ ಹೀನಾಯ ಬೆಲೆಗೆ ಕೇಳ್ತಾ ಇದ್ರು ಅಂತ ನೋಡಿ ನೋಡಿ. ಅದನ್ನು ಹಂಗಾದಾಗ ಆಗ ನಾವು ಸೊಪ್ಪನ್ನು ಗುಡ್ಡೆ ಹಾಕಿಕೊಳ್ಳುವವರನ್ನು ಕೂಗಿ ಕರೆಯುತ್ತಾ ಉಳಿದ ಸೊಪ್ಪನ್ನು ಹೋದಷ್ಟಕ್ಕೆ ಸೀಯಬೇಕಾಯಿತು, ಅಂದರೆ ಮಾರಾಟ ಮಾಡಬೇಕಾಯ್ತು ಹೋದಷ್ಟಕ್ಕೆ. ಅವ್ರು ಎಷ್ಟು ಕೇಳ್ತಾರೋ ಅಷ್ಟಕ್ಕಿಂತ. ಕೊಳ್ಳಲು ಬಂದವರು 6 ಕಾಸಿಗೋ 3 ಕಾಸಿಗೋ ಚೌಕಾಸಿ ಮಾಡಿ ಕೇಳುತ್ತಿದ್ದರು ಅಂತಂದ್ಬಿಟ್ಟು. ಕೊಳ್ಳೋರು ಬಂದವರು ಏನು ಸಾಯಂಕಾಲ ಆಗಿದೆ, ಇನ್ಯಾವ್ದು ಕೊಂಡ್ಕೊಂಡೋಯ್ತಾರಪ್ಪ, ಇಷ್ಟನ್ನ ಇದು ಬೇಕಾಗೇ ಇಲ್ಲ ಹಂಗೆ ಹಿಂಗೆ ಅಂತಂದ್ಬಿಟ್ಟು 6 ಕಾಸಿಗೋ 3 ಕಾಸಿಗೋ ಕೊಂಡ್ಕೊಂಡೋಯ್ತಾರೆ. ಅಂದರೆ ಅದಕ್ಕೆ ನಿಜವಾದ ಬೆಲೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ. ನೋಡಿ ಮುಂದಕ್ಕೆ ಏನಾಗುತ್ತೆ. ನಾವು ಹೇಗಾದರೂ ಸರಿ ಸೊಪ್ಪು ಖರ್ಚಾದರೆ ಸಾಕೆಂದು ಅವರು ಕೇಳಿದಷ್ಟಕ್ಕೆ ಬಾಚಿ ಕೊಟ್ಟು ಬಿಡುತ್ತಿದ್ದವು. ಅದೇ ಹೊತ್ತಿಗೆ ನಮ್ಮ ಸ್ಕೂಲ್ ಬಿಟ್ಟಿರುತ್ತಿತ್ತು. ನೋಡಿ, ಇವರು ಸಂಕೋಚಕ್ಕೆ ಬಹಳ ಮುಖ್ಯವಾಗಿರುವಂಥ ಕಾರಣನೂ ಹೇಳ್ತಾ ಇದ್ದಾರೆ. ಏನಾಗ್ತಿತ್ತು ಅಂತ, ಸ್ಕೂಲ್ ಬಿಟ್ಟಿರ್ತಿತ್ತು, ಆಗ ಮಾರಾಟ ಮಾಡ್ತಿದ್ರು, ಎಲ್ಲರೂ ಬಂದು ನಿಂತ್ಕೋತಿದ್ರು, ಈ ಥರದ್ದೆಲ್ಲ ಮಾತಾಡ್ತಾ ಇರೋದು. ನಾವು ಹೇಗಾದರೂ ಸರಿ ಸೊಪ್ಪು ಖರ್ಚಾದರೆ ಸಾಕೆಂದು ಅವರು ಕೇಳಿದಷ್ಟಕ್ಕೆ ಬಾಚಿ ಕೊಟ್ಟು ಬಿಡ್ತಿದ್ದವು. ಅದೇ ಹೊತ್ತಿಗೆ ನಮ್ಮ ಸ್ಕೂಲು ಬಿಟ್ಟಿರುತ್ತಿತ್ತು. ನಮ್ಮ ಸ್ಕೂಲಿನ ಕೆಲ ಮೇಷ್ಟ್ರುಗಳು ಕೈಯಲ್ಲೇ ಬ್ಯಾಗು ಹಿಡಿದು ಸಂತೆಗೆ ಬರುತ್ತಿದ್ದರು. ಆಗ ಅವರನ್ನು ನೋಡಿದೇಟಿಗೆ ನನ್ನ ಜಂಗಾಬಲವೆಲ್ಲ ಹುಡುಗಿ ಹೋಗುತ್ತಿತ್ತು. ಅಯ್ಯಪ್ಪ, ನಮ್ಮ ಮೇಟ್ರು ಬಂದ್ರಪ್ಪ ಅಂತ ಅಂದ್ಬಿಟ್ಟು ಜಂಗಾಬಲ. ಈಗಿನ ಕಾಲದಲ್ಲಿಲ್ಲ, ಇದನ್ನ ನಂಬ್ಕೊಳ್ಳೋದಕ್ಕೂ ಕಷ್ಟ ಇದೆ ಈಗಿನ ಕಾಲದ ವಿದ್ಯಾರ್ಥಿಗಳು. ಹೌದಾ, ಮೇಷ್ಕಂಡ್ರೆ ಅದಕ್ಕೆ ಹೆದರ್ಕೋಬೇಕು ಏನೋ ಅಂತ ಅಂದ್ಬಿಟ್ಟು ಹಿಂಗೆ ಮಾತಾಡ್ತಾರೆ. ಆದರೆ ಬೇರೆ ರೀತಿ, ಅದು ಒಂಥರ ರೀತಿಯ ಒಂದು ಆತ್ಮೀಯವಾದಂಥ ಗೌರವ. ಅದು ಮತ್ತು ನಮ್ಮ ಎಷ್ಟು ಕಂಡ್ರೆ ಅಂದರೆ ಹೊಡೆದಾಕ್ಬಿಡ್ತಾರೆ, ಸಿಗದಾಕ್ಬಿಡ್ತಾರೆ ಅನ್ನೋ ಅಂಥ ಕಾರಣಕ್ಕಲ್ಲ, ಯಾವುದೋ ಒಂದು ಪ್ರೀತಿಪೂರ್ವಕವಾದಂಥ ಗೌರವವನ್ನು ತೋರಿಸೋದು ಅಂತ ಅಷ್ಟೇ, ಇನ್ನೇನಿಲ್ಲ. ನಮ್ಮ ಸ್ಕೂಲಿನ ಕೆಲ ಮೇಷ್ಟ್ರುಗಳು ಕೈಯಲ್ಲಿ ಬ್ಯಾಗು ಹಿಡಿದು ಸಂತೆಗೆ ಬರುತ್ತಿದ್ದರು. ಆಗ ಅವರನ್ನು ನೋಡಿದೇಟಿಗೆ ನನ್ನ ಜಂಗಾಬಲವೆಲ್ಲ ಹುಡುಗಿ ಹೋಗುತ್ತಿತ್ತು. ಇವರಿಗೆ ಹೇಗೆ ಮುಖ ತೋರಿಸುವುದು ಎಂದು ಅಜ್ಜವನ ಸರಿಗಿನಲ್ಲಿ ಅವಿಸಿಕೊಂಡು, ಅಂದರೆ ಅವತ್ಕೊಂಡು ಅಂತ, ಬಚ್ಚಿಟ್ಕೊಂಡು ಅಂತ ಕುಳಿತುಕೊಳ್ಳುತ್ತಿದ್ದೆ. ಆದರೂ ಆ ಮೇಷ್ಟ್ರುಗಳು ನನ್ನನ್ನು ಹೊರಗೆ ಕರೆದು, ಎಲ್ಲಿ ಸೊಪ್ಪು ಕಡೆಯ ದಡ್ಡ ಶಿಖಾಮಣಿ ಅಂತನ್ಬಿಟ್ಟು ಮಾತಾಡ್ತಾ ಇದ್ರು. ಅಲ್ಲೂ ಕೇಳ್ತಾ ಇದ್ರು, ಏ ಸೊಪ್ಪು ಕಡೆಯ, ಎಲ್ಲಿ ಹೊತ್ಕೊಂಡಿದ್ಯಾ ಬಾ ಅಂತನ್ಬಿಟ್ಟು ಹೇಳ್ತಿದ್ರು. ಗುರುಗಳು ನನ್ನನ್ನು ಕೇಳುತ್ತಿರುವುದು ನನ್ನ ಪೂರ್ವಜನ್ಮದ ಪುಣ್ಯದ ಫಲದಿಂದಲೇ ಎಂದು ಭಾವಿಸಿ ಇದೇ ಮಹಾ ಅನುಗ್ರಹವೆಂದು ತಿಳಿದ ನಾನು ಕೈಗೆ ಸಿಕ್ಕಷ್ಟು ಸೊಪ್ಪನ್ನು ಬಾಚಿ ಅವರ ಬ್ಯಾಗಿಗೆ ಭಯಭಕ್ತಿಯಿಂದ ತುಂಬುತ್ತಿದ್ದೆ. ಅಬ್ಬಬ್ಬಪ್ಪ, ಬಹಳ ಹಿಂದಕ್ಕೆ ಈ ಥರದ್ದೆಲ್ಲ ಇತ್ತು ಅಂತ.
ಅಂದರೆ ಈಗಿನ ಕಾಲಕ್ಕೆ ಗುರುವೇ ನಮಃ ಅನ್ನುವಂಥ ಕಾಲ ಹೋಗಿ ಗುರುವೇನ್ ಮಹಾ ಅನ್ನುವಂಥ ಕಾಲದಲ್ಲಿ ನಾವಿದ್ದೀವಿ. ನೋಡಿ, ಗುರುಗಳು ನನ್ನನ್ನು ಕೇಳುತ್ತಿರುವುದೇ ನನ್ನ ಪೂರ್ವಜನ್ಮದ ಪುಣ್ಯದ ಫಲದಿಂದಲೇ ಎಂದು ಭಾವಿಸಿ ಇದೇ ಮಹಾ ಅನುಗ್ರಹವೆಂದು, ಅಯ್ಯಪ್ಪ ನಮ್ಮ ಮೇಷನನ್ನು ಮಾತಾಡ್ತಾ ಇರೋದು ಮತ್ತು ನಮ್ಮ ಅಂಗಡಿಗೆ ಬಂದು ನಮ್ಮಿಂದ ಏನು ತಗೊಂಡೋಗ್ತಾ ಇದ್ದಾರೆ ಅಂತಂದರೆ ನಮ್ಮ ಸುದೈವಕ್ಕೆ ಇನ್ನೇನು ಹೇಳೋಣ ಅಂತ ಅಂದ್ಬಿಟ್ಟು ಸಂತೋಷ ಪಡ್ತಾ ಇದ್ದ ಕಾಲ ಅದು ಅಂತ. ಇದೇ ಮಹಾ ಅನುಗ್ರಹವೆಂದು ತಿಳಿದ ನಾನು ಕೈಗೆ ಸಿಕ್ಕಷ್ಟು ಸೊಪ್ಪನ್ನು ಬಾಚಿ ಅವರ ಬ್ಯಾಗಿಗೆ ಭಯಭಕ್ತಿಯಿಂದ ತುಂಬುತ್ತಿದ್ದೆ ಅಂತ. ಕೆಲವು ಸಲ ನನ್ನ ಸ್ಕೂಲಿನ ಜೊತೆಗಾರರು ಸಂತೆಗೆ ಬಂದು ಬಿಡುತ್ತಿದ್ದರು. ಆಗಲೂ ನನ್ನ ಸ್ಥಿತಿ ಹೀಗೇ ಆಗುತ್ತಿತ್ತು. ನಾನು ಬುಚ್ಚಿಟ್ಕೋತಾ ಇದ್ದೆ, ಸಂಕೋಚ ಪಟ್ಕೋತಾ ಇದ್ದೆ, ಅಯ್ಯೋ ನೀವು ಹಿಂಗ ಅಂತ ಅಂದ್ಬಿಟ್ಟು ಕೀಳರಿಮೆ ಇವುಗಳೆಲ್ಲ ಬಾಧಿಸ್ತಿದ್ವು ಅಂತ ಅವರೇ ಮೊದಲೇ ಹೇಳ್ಕೊಂಡಿದ್ದಾರೆ ಜಿ ವಿ ಆನಂದಮೂರ್ತಿಯವರು. ಕೀಳರಿಮೆ, ಸಂಕೋಚ ಇವುಗಳಿಂದೆಲ್ಲ ಬಳಲ್ತಿದ್ದೆ, ಮತ್ತೆ ಈಗಿನ ಕಾಲಕ್ಕೂ ಅದು ಹೋಗಿಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಮುಂದಕ್ಕೆ ನೋಡೋಣ ಏನಾಗುತ್ತೆ ಅಂತ. ಸಂತೆ ಬರ್ಖಾಸ್ತಾದ ಮೇಲೆ, ಸಂತೆ ಮುಗಿದ ಮೇಲೆ ಅಂತ, ಬರ್ಖಾಸ್ತು ಅಂತಾರೆ ಮುಗಿದ ಮೇಲೆ ಅಂತ. ಸಂತೆ ಬರ್ಖಾಸ್ತಾದ ಮೇಲೆ ಮಂಕರಿಗಳನ್ನು ತಲೆಯ ಮೇಲೆ ಹೊತ್ತು ಚಡ್ಡಿ ಜೋಬಿನ ತುಂಬ ಕಡಲೆಪುರಿ ತುಂಬಿಕೊಂಡು ತಿನ್ನುತ್ತಾ ಮನೆಗೆ ಬರ್ತಿದ್ದುದು ನನ್ನ ಅತ್ಯಂತ ಸಂತೋಷದ ಗಳಿಗಳಲ್ಲಿ ಒಂದು ಅಂತ. ಸಂತೆಯೆಲ್ಲ ಮುಗಿದಾದ ಮೇಲೆ ಬುಟ್ಟಿಗಳನ್ನು ಅಥವಾ ಮಂಕರಿಗಳನ್ನು ತಲೆ ಮೇಲೆ ಹೊತ್ಕೊಂಡು ಜೇಬಲ್ಲಿ, ಆಗಿನ ಕಾಲಕ್ಕೆ ಚಡ್ಡಿ ಬಹಳ ದೊಡ್ಡ ಚಡ್ಡಿ, ಆಮೇಲೆ ಜೇಬನು ಕೂಡ ಅಷ್ಟೇ, ಇಷ್ಟು ಮುಳುಗೋಗ್ತಿತ್ತು. ಅಷ್ಟರ ಮಟ್ಟಿಗೆ ಜೋಬ ಉದ್ದಕ್ಕೆ ವಲಸ್ತಾ ಇದ್ರು. ಅದು ತುಂಬ ಪುರಿಯನ್ನು ತುಂಬಿಕೊಂಡು ತಿನ್ಕೊಂಡು ಹೋಗೋದು ದಾರಿ ಉದ್ದಕ್ಕೂ. ಎರಡು ಮೂರು ಮೈಲಿಗಳು ಇರ್ತಿತ್ತಲ್ಲ ಮನೆಗೆ ಸಾಗಬೇಕು ಅಂತಂದರೆ ಅದು. ಸಂತೆಯ ಸಂಸ್ಕೃತಿ ಗೊತ್ತಿಲ್ಲದ ಆಧುನಿಕ ನಗರದ ಸಮುದಾಯಕ್ಕೆ ಮಾತ್ರ ಮಾಲ್ಗಳು ಇಷ್ಟವಾಗಬಹುದು. ನಿಜ, ಸಂತೆ ಅಂತಂದ್ರೆ ಏನು, ಅದರಲ್ಲಿರುವಂಥ ಸಂತೋಷ ಏನು ಅನ್ನುವಂಥದ್ದು ಗೊತ್ತಿಲ್ಲದೆ ಇರುವಂಥ ನಗರ ಪ್ರದೇಶ ಜನಗಳಿಗೆ ಈಗಿನ ಕಾಲಕ್ಕೂ ಮಾಲ್ಗಳು ಮಾತ್ರ ಇಷ್ಟ ಆಗಬಹುದು. ಸಂತೆಯ ಸಂಸ್ಕೃತಿ ಗೊತ್ತಿಲ್ಲದ ಆಧುನಿಕ ನಗರದ ಸಮುದಾಯಕ್ಕೆ ಮಾತ್ರ ಮಾಲ್ಗಳು ಇಷ್ಟವಾಗಬಹುದು. ಮಾಲ್ಗಳು ಮಾತ್ರ ಇಷ್ಟ ಆಗ್ತವೆ, ಸಂತೆಗಳು ಇಷ್ಟ ಆಗಲ್ಲ. ಆಮೇಲೆ ಸಂತೆಗಳು ಯಾಕೆ ಇಷ್ಟ ಆಗಲ್ಲ ಅಂತಂದ್ರೆ, ಅಯ್ಯೋ ಅದು ಕೊಳಕಪ್ಪ, ಮಹಾ ಅಸಾಧ್ಯ ಕೊಳಕರು ಅಲ್ಲಿರೋರು, ಆ ಕಾರಣಕ್ಕೆ ಅದು ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಆದರೆ ಅಲ್ಲಿರೋ ಎಲ್ಲವೂ ತಾಜಾ ಮತ್ತು ಮೋಸ ಇಲ್ಲ, ತೋಟದಿಂದ ಅಲ್ಲಿಗೆ ಬಂದಿರುವಂಥದ್ದು, ಅಧಿಕ ಏನು ಲಾಭ ಅಂಶವನ್ನು ಇಟ್ಕೊಂಡು ಮಾರಾಟ ಮಾಡಲ್ಲ ಅನ್ನುವಂಥ ವಿಚಾರಗಳನ್ನು ನಾವು ತಲೆಯಲ್ಲಿ ತಂದ್ಕೋಬೇಕು ಅಂತ. ಕೊಳ್ಳುಬಾಕತನಗಳೇ ಬದುಕಿನ ಸರ್ವಸ್ವ ಎಂದು ನಂಬಿಸಲು ಪ್ರಯತ್ನಿಸುವ ಮಾಲ್ ಸಮುಚ್ಚಯ ಹೆಚ್ಚು ವ್ಯವಹಾರಿಕವಾಗಿ ಕಾರ್ಯನಿರ್ವಹಿಸುತ್ತವೆ ಎನಿಸುತ್ತದೆ ಅಂತ. ಕೊಳ್ಳುಬಾಕುತನಗಳೇ ಬದುಕಿನ ಸರ್ವಸ್ವ ಅಂತ ನಂಬ್ಕೊಂಡಿರುವಂಥ ಈ ಮಾಲ್ಗಳು ಅಂದರೆ ಲಾಭದ ದೃಷ್ಟಿಯನ್ನು ಅಷ್ಟೇ ಇಟ್ಕೊಂಡಿರುವಂಥದ್ದು, ಮತ್ತು ಎಲ್ಲೂ ಕೂಡ ಅವರು ನಷ್ಟವನ್ನು ಅನುಭವಿಸೋದಕ್ಕೆ ಸಿದ್ಧರೇ ಇರುವುದಿಲ್ಲ, ನಷ್ಟನೇ ಮಾಡ್ಕೊಳ್ಳಲ್ಲ ನೋಡಿ ಎಂದು ನಂಬಿಸಲು ಪ್ರಯತ್ನಿಸುವ ಮಾಲ್ ಸಮುಚ್ಚಯ ಹೆಚ್ಚು ವ್ಯವಹಾರಿಕವಾಗಿ ಕಾರ್ಯನಿರ್ವಹಿಸುತ್ತವೆ ಅನ್ನಿಸ್ತದೆ. ಅಲ್ಲಿ ಚೌಕಾಸಿಗೆ ಅವಕಾಶವೇ ಇಲ್ಲ ಅಲ್ವೇನ್ರಿ? ಯಾವುದಾದ್ರು ಮಾಲ್ನಲ್ಲಿ ಹೋಗ್ಬಿಟ್ಟು ಚೌಕಾಸಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಫಿಕ್ಸ್ಡ್ ರೇಟ್ ಅಂತ ಕರೀತಾರೆ. ಸತ್ಯ ಹರಿಶ್ಚಂದ್ರನ ಅವನು ಏನು ಸತ್ಯವನ್ನೇ ಹೇಳ್ತೀನಿ ಅಂತ ಅಂದ್ಬಿಟ್ಟು ವ್ರತ ತೊಟ್ಬಿಟ್ಟಿದ್ದಾನ? ಅವನು ಸುಳ್ಳು ಹೇಳದೇ ಇಲ್ವಾ? ನಮ್ಮ ನಿಮ್ಮ ಹಾಗೆ ರಕ್ತ ಮಾಂಸಗಳನ್ನು ತುಂಬಿಕೊಂಡಿರುವಂಥ ಸಹಜವಾದ ಮನುಷ್ಯ ಅಲ್ವೇನ್ರಿ? ಸಾಮಾನ್ಯವಾದ ಮನುಷ್ಯ ಅಲ್ವೇನ್ರಿ? ಅವನು ಏನು ಹಾಗಂದ್ರೆ ಏನು ಸುಳ್ಳು ಹೇಳದೇ ಇಲ್ವಾ? ಫಿಕ್ಸ್ಡ್ ರೇಟ್ ಅಂತ ಹೇಳ್ತಾ ಇದ್ದಲ್ಲ, ಹಂಗಾದ್ರೆ ಅವನು ಹೇಳಿದ ಫಿಕ್ಸ್ಡ್ ರೇಟಿಗೆ ನಾವು ಒಪ್ಕೊಂಡು ಹೋಗ್ಬೇಕಾ ತಲೆ ತಗ್ಗಿಸ್ಕೊಂಡು? ಇಲ್ಲ ಅಲ್ವಾ? ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವಂಥ ಮಾತು ಅವನಿಗೆ ರಿಯಾಯಿತಿ ಆಗಿರುತ್ತಾ, ಅವನಿಂದ ವಿನಾಯಿತಿ ಆಗಿರುತ್ತಾ? ಇಲ್ಲ ಅಲ್ವಾ? ಅದನ್ನು ಯೋಚನೆ ಮಾಡಬೇಕು. ವ್ಯಾಪಾರ ಅಂದ ಮೇಲೆ ಚೌಕಾಸಿ ಅನ್ನುವಂಥದ್ದು ಇರಲೇಬೇಕು. ಅವು ಬಡವರನ್ನು ನೋಡಿ ನೀವು ನನ್ನ ಜಗತ್ತಿಗೆ ಸೇರಿದವರಲ್ಲ ಎಂದು ಹೇಳುವಂತೆ ಭಾಸವಾಗುತ್ತಿತ್ತು ಅಂತ ಆ ಮಾಲ್ಗಳು. ಬಡವರಂತೂ ಹೋಗೇ ಇಲ್ಲ, ಈ ಹಳ್ಳಿ ಕಡೆಯವರಂತೂ ಮಾಲ್ಗಳಿಗೆ ಹೋಗಿರುವಂಥ ಅನುಭವನೇ ನನಗೆ ಗೊತ್ತಿಲ್ಲ. ಎಲ್ಲ ಸಿಟಿಯವರು ಮಾಲ್ಗಳನ್ನು ನೋಡ್ತಾರೆ ಹೊರತು ಹಳ್ಳಿಯವರಲ್ಲ. ಆಮೇಲೆ ಆ ಮಾಲ್ಗಳು ಅಷ್ಟೇ, ಹಣವಂತರನ್ನೇ ಕೈ ಬೀಸಿ ಕರಿತೇವೆ ಹೊರತು ಬಡವರನ್ನಲ್ಲ. ಬಡವರನ್ನು ನಾವು ಕೈ ಬೀಸಿ ಕರೆಯಲ್ಲ, ಯಾಕಂದ್ರೆ ಅವ್ರ ಹತ್ರ ಏನೂ ಇಲ್ಲ, ಅವ್ರೇನು ಕೊಡಲ್ಲ ಅಂತ ಅಂದ್ಬಿಟ್ಟು. ಮುಂದಕ್ಕೆ ನೋಡೋಣ. ಆದರೆ ಸಂತೆ ಬಡವರ ಮಾಲ್ನಂತೆ ಅಲ್ಲ, ಆದರೆ ಸಂತೆ ಬಡವರದು, ಆದರೆ ಮಾಲ್ನಂತೆ ಅಲ್ಲ ಅದು. ನಿತ್ಯ ಬದುಕಿನ ಅಸಂಖ್ಯ ವ್ಯವಹಾರಗಳನ್ನು ತನ್ನ ಪುಟ್ಟ ಮಡಿಲಿನಲ್ಲಿ ತುಂಬಿಕೊಂಡ ಬೆರಗಿನ ಲೋಕವೇ ಸರಿ, ಬೆರಗಿನ ಲೋಕ ಅದು. ಆಶ್ಚರ್ಯ ಪ್ರತಿ ಸಂದರ್ಭಕ್ಕೂ ಆಶ್ಚರ್ಯವನ್ನೇ ಕೊಡುವಂತಹ ಲೋಕ ಆ ಸಂತೆ. ನೀವು ಬರಿಗೈಲಿ ಸಂತೆಗೆ ಬಂದು ವ್ಯಾಪಾರ ಮಾಡಿಕೊಂಡು ಹೋಗಬಹುದು, ಅಷ್ಟರ ಮಟ್ಟಿಗೆ ಸಂತೆ ನಿಮ್ಮ ಮೇಲೆ ವಿಶ್ವಾಸ ಬಿಡುತ್ತದೆ ಅಂತ. ಅದು ಬಹಳ ಮುಖ್ಯ. ಈಗ ನೀವು ಯಾವುದೇ ಮಾಲ್ಗೆ ಹೋಯ್ತೀನಿ ಅಂತಂದ್ರೆ ಕೈಯಲ್ಲಿ ದುಡ್ಡಿಲ್ದೇನೆ ಅಥವಾ ಹಣಕಾಸಿನ ವಹಿವಾಟು ಮಾಡಬಹುದಾದಂಥ ಯಾವ ಪ್ರಕ್ರಿಯೆಯೂ ಇಲ್ಲದೆ ನೀವು ಮಾಲ್ನಿಂದ ಏನೂ ತರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಂತೆ ಹಂಗಲ್ಲ, ಗೊತ್ತಾಯ್ತಾ? ಮಾತು ಮೇಲೆ ನಿಂತಿರುತ್ತೆ. ಅಲ್ಲಪ್ಪ ಇನ್ನೊಂದು ವಾರ ಕೊಟ್ಟರೆ ಈಗ ಕೊಟ್ಟು ಕಳಿಸು ಅಂತಂದರೆ ಕೊಟ್ಟು ಕಳಿಸ್ಬಿಡ್ತಾರೆ. ಆ ಥರ ಮಾತಿನ ಮೇಲೆ, ನಂಬಿಕೆ ಮೇಲೆ, ವಿಶ್ವಾಸದ ಮೇಲೆ ನಿಂತಿರೋದು, ಭರವಸೆ ಮೇಲೆ ನಿಂತಿರುವಂಥದ್ದು ಸಂತೆ. ಆ ಥರದ್ದೊಂದು ಸಂಸ್ಕೃತಿ ಇದೆಯಲ್ಲ, ಆ ಥರದ್ದೊಂದು ಸಂಸ್ಕೃತಿ ಈ ನಗರ ಪ್ರದೇಶದಲ್ಲಿ ಕಾಣಲಿಕ್ಕೆ ಸಿಕ್ಕಲ್ಲ. ಎಲ್ಲಿ ಬಂದವ್ರನ್ನೆಲ್ಲ ಕಳ್ಳರ ರೀತಿನೇ ನೋಡೋ ಥರ ನಗರ ಪ್ರದೇಶದವ್ರು ಇರೋದು ಅಂತ, ಮತ್ತು ಹಾಗೆ ಬೆಳ್ಕೋತಾರೆ, ಮತ್ತು ಇರುವ ವಾತಾವರಣವು ಕೂಡ ಹಾಗೆ ಹದಗೆಟ್ಟಿದೆ. ಆ ಕಾರಣಕ್ಕೆ ಅಲ್ಲಿನ ಸಂಸ್ಕೃತಿ ಹಾಗೆ ಬೆಳೆದು ಬಂದ್ಬಿಟ್ಟಿದೆ. ನೋಡಿ, ಇಂತಹ ಚೋದ್ಯದ ಜಗತ್ತನ್ನೇ ಮಾತಾಡ್ತಾ ಇರೋದು, ಇಂತಹ ಚೋದ್ಯದ ಜಗತ್ತನ್ನೇ ನೋಡೋಣ ಬಾ ಗೆಳತಿ ನಾಡೋಳು ಉಲುಗೂರ ಸಂತೆ ಅನ್ನೋ ತಾನೆ ಅನುಭಾವಿ ಶರೀಫ ಶಶಿನಾಳ ಶರೀಫರು ಮಾತಾಡೋದಂಗೆ.
ನೋಡೋಣ. ಇಂತ ವಿಶೇಷವಾದಂತಹ ವಿಶೇಷ ಜನಗಳು ವಿಶೇಷ ರೀತಿಯಲ್ಲಿ ಅಲ್ಲಿ ಸಮಾವೇಶಗೊಂಡಿದ್ದಾರೆ, ನೋಡೋಣ ಬಾ ಅಂತೇಳಿ ಶರೀಫರು ಕರೀತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅದನ್ನು ಉದಾಹರಿಸ್ತಾರೆ ನಮ್ಮ ಜಿ ವಿ ಆನಂದ್ ಮೂರ್ತಿಯವರು. ಇಂಥದ್ದನ್ನೆಲ್ಲ ಅರಿತೆ ನಮ್ಮ ದಾಸ ಕವಿಗಳು, ತತ್ವಪದಕಾರರು ಲೌಕಿಕ ಜೀವನದ ಎಲ್ಲ ಸಂಬಂಧಗಳನ್ನು, ಅನುದಿನದ ಬಾಳಿನ ಭಾವನೆಗಳನ್ನು ಸಂತೆಗೆ ಸಮೀಕರಿಸಿದ್ದಾರೆ. ಅಯ್ಯೋ, ಈ ಲೋಕ ಅನ್ನುವಂಥದ್ದೇ ಒಂದು ಸಂತೇರಿ, ಈ ಸಂಸಾರ ಅನ್ನುವಂಥದ್ದೇ ಒಂದು ಸಂತೇರಿ ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡ್ತಾರೆ ದಾಸ ಕವಿಗಳು. ಮತ್ತು ನಮ್ಮ ಹರಿದಾಸರು ಇವರೆಲ್ಲರೂ ಕೂಡ ಹಂಗೆ ಮಾತಾಡ್ತಾರೆ, ಅದನ್ನೇ ಇವರು ನೆನಪು ಮಾಡ್ಕೋತಾ ಇರೋದು. ಜಗತ್ತಿನ ಎಲ್ಲ ಸಂತರು ಇಂತಹ ಇಹದ ಜಂಜಗಡ ಮೂಲಕ ಹಾದು ಬಂದವರೇ ಆಗಿದ್ದಾರೆ. ಸಮಾಜದ ಏಕತೆ ಹಾಗೂ ಎಲ್ಲ ಹಿನ್ನೆಲೆಯ ಜನ ಸಶಕ್ತ ಸಹಕಾರಿ ಶ್ರಮದ ತತ್ವ ಇದರಲ್ಲಿ ಅಡಗಿದೆ ಅಂತಂದ್ಬಿಟ್ಟು ಮಾತಾಡ್ತಾರೆ. ಸಂತೆಯಲ್ಲಿ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಅಲ್ಲಿ ಸಮಾವೇಶಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಎಲ್ಲರೂ ಏಕತೆಯಿಂದ ಬಾಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರವನ್ನು ಸಂತೆ ನಮಗೆ ಮೇಲಿಂದ ಮೇಲೆ ಬಿಟ್ಕೊಡುತ್ತೆ. ಮುಂದಕ್ಕೆ ನಾವು ಒತ್ತು ಮೂಡುತ್ತಿದ್ದಂತೆ ಸಂತೆ ಲೋಕದ ಸಮಸ್ತವನ್ನು ತನ್ನೊಳಗೆ ತುಂಬಿಸಿಕೊಳ್ಳುತ್ತಾ ಹೋಗುತ್ತದೆ. ಬೆಳಗಾಗ್ತಾ ಇದ್ದಂಗೆ ಸಂತೆ ಲೋಕದಲ್ಲಿ ಇರುವಂತಹ ಸಮಸ್ತವನ್ನು ತನ್ನೊಳಗೆ ತುಂಬಿಕೊಳ್ಳುತ್ತಾ ಇರುತ್ತೆ. ಹಾಗೆ ಸಂಜೆ ಆದಾಗ ಏನಾಗುತ್ತೆ ಅಂತ ಹೇಳ್ತಾ ಇರೋದು. ಸಂಧೆ ಆಗುತ್ತಿದ್ದಂತೆ, ಸಂಧೆ ಅಂದ್ರೆ ಸಂಜೆ ಅಂತ ಅಷ್ಟೇ, ಸಾಯಂಕಾಲ ಆಗುತ್ತಿದ್ದ ತನ್ನ ತನಗಂಟಿದ್ದ ಒಂದೊಂದೇ ಸಂಬಂಧಗಳನ್ನು ಪಾವಡ ತೆಗೆದಂತೆ, ಪಾವಡ ಅಂದ್ರೆ ಬಟ್ಟೆ ಅಂತ, ಬಟ್ಟೆ ಬಿಚ್ಚಿದ ಹಾಗೆ ಅಂತ, ಪಾವಡ ತೆಗೆದಂತೆ ನಿರ್ಲಿಪ್ತತೆಯಿಂದ ಕಳಚಿಕೊಂಡು ಸಂತನಂತೆ ಬಯಲಲ್ಲಿ ಬಯಲಾಗುತ್ತಾ ಹೋಗುತ್ತದೆ ಅಂತ, ಖಾಲಿ ಆಗೋಗುತ್ತೆ ಅಂತ. ಹೇಗೆ ಬೆಳಗಾದ್ರೆ ಎಲ್ಲರೂ ಎಲ್ಲರೂ ಬಂದು 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 ಸೇರಿಕೊಂಡು ಅಸಂಖ್ಯವಾದಂಥ ಸಂಖ್ಯೆಯಲ್ಲಿ ಎಲ್ಲರೂ ಸೇರ್ಕೋತಾ ಇದ್ರು. ಎಲ್ಲ ಗಿಜಿಗಿಜಿ 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 ಮಾರಾಟ ಅವು ಇವು ಎಲ್ಲವೂ ಕೂಡ ಸಾಂಸ್ಕೃತಿಕ ವೇದಿಕೆಯಲ್ಲಿ ಗಿಜಿಗುಡ್ತಾ ಇತ್ತು. ಅದೇ ಸಂಜೆ ಆಗ್ತಾ ಇದ್ದಾಗೆ, ಸಂಧೆ ಆಗ್ತಾ ಇದ್ದಂಗೆ ಇವೆಲ್ಲವೂ ಒಂದೊಂದೇ ಒಂದೊಂದೇ ಒಂದೊಂದು ಕಳ್ಕೊತಾ ಇರೋದ್ರೆ ಇಲ್ಲಿ ಒಬ್ಬೊಬ್ಬರು ಖಾಲಿ ಆಗ್ತಾ ಇದ್ರು ಅಂತ. ಯಾವ ಜಗಳವೂ ಇಲ್ಲದೆ, ಯಾವ ಏನೋ ಅಂತ ತಲಾಟೆಗಳು ಇಲ್ಲದೆ, ಯಾವ ಗೋಜಲು ಇಲ್ಲದೆ ಒಂದೊಂದಾಗಿ ಹೊರಟೋಗ್ತಾ ಇತ್ತು, ಖಾಲಿ ಆಗ್ತಾ ಇದ್ರು ಅಂತಂದ್ಬಿಟ್ಟು ಮಾತಾಡ್ತಾ ಇರೋದು. ಸಂಧೆ ಆಗುತ್ತಿದ್ದಂತೆ ತನಗಂಟಿದ್ದ ಒಂದೊಂದೇ ಸಂಬಂಧಗಳನ್ನು ಪಾವಡ ತೆಗೆದಂತೆ, ಬಟ್ಟೆ ತೆಗೆದಂತೆ ನಿರ್ಲಿಪ್ತತೆಯಿಂದ ಕಳಚಿಕೊಂಡು ಸಂತನಂತೆ ಬಯಲಲ್ಲಿ ಬಯಲಾಗುತ್ತಾ ಹೋಗುತ್ತದೆ. ಬಿಸಿಲು ಮಳೆ ಗಾಳಿ ಧೂಳು ಎನ್ನದೆ ದಿನವೆಲ್ಲ ದಣಿದಿದ್ದ ಸಂತೆ ಮೈದಾನ ನಿಧಾನವಾಗಿ ಕತ್ತಲೆತಕ್ಕೆ ಒಂಟಿಯಾಗಿ ಆತುಕೊಳ್ಳುತ್ತದೆ ಅಂತ. ಹಂಗೆಲ್ಲ ಖಾಲಿ ಆದ್ಮೇಲೆ ನೋಡಿ, ಅದು ಹೇಳ್ತಾರೆ, ಬಿಸಿಲು ಮಳೆ ಗಾಳಿ ಧೂಳು ಎನ್ನದೆ ದಿನವೆಲ್ಲ ದಣಿದಿದ್ದ ಸಂತೆ ಮೈದಾನ, ಸಂತೆ ಮೈದಾನ ಎಲ್ಲರೂ ಬರ್ತಾ ಇದ್ರು, ಎಲ್ಲವನ್ನು ಓದ್ಕೊಂಡಿತ್ತು, ಎಲ್ಲರನ್ನು ಸಮಾವೇಶಗೊಂಡಿದ್ದಂಥ ಆ ಸಂತೆ ಮೈದಾನ ಸಂಜೆ ಆದ ತಕ್ಷಣನೇ, ರಾತ್ರಿ ಆದ ತಕ್ಷಣ ಒಂಟಿಯಾಗ್ಬಿಡ್ತಿತ್ತು ಅಂತಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಆ ಸಂತೆ ಅನ್ನುವಂಥ ಪರಿವೇಶಕ್ಕೆ ಬಹಳ ಒಳ್ಳೆಯ ಅರ್ಥವನ್ನು ಜಿ ವಿ ಆನಂದ ಮೂರ್ತಿಯವರು ಕೊಡ್ತಾ ಇದ್ದಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ನಾನು ಯಾರಿಗಲ್ಲದವಳು ಅನ್ನುವಂಥ ವಿಶೇಷವಾದಂಥ ಗದ್ಯ ಕಥನ ಸಂತೆ ಬಗ್ಗೆ ಇದ್ದದ್ದು ಇಲ್ಲಿಗೆ ಮುಕ್ತಾಯ ಆಗುತ್ತೆ. ನೀವೆಲ್ಲರೂ ಕೂಡ ಸಂತೆ ಅಂತ ಅಂದರೆ ಏನು, ಬಹಳ ಹಿಂದೆ ಇದ್ದಂತಹ ಅಂದರೆ ಒಂದು 20-25-30 ವರ್ಷಗಳ ಹಿಂದೆ ಇದ್ದಂತಹ ಸಂತೆ ಅನ್ನುವಂಥದ್ದು ಹೇಗಿತ್ತು, ಆ ಸಂತೆ ಅನ್ನುವಂಥದ್ರ ಮಹತ್ವ ಏನು, ಸಂತೆ ಅನ್ನುವಂಥದ್ದು ಸಮಾಜದಲ್ಲಿ ಒಂದು ಭಾಗವಾಗಿ ಹೋಗಿತ್ತಲ್ಲ, ಎಲ್ಲ ಜನರ ಭಾಗವಾಗಿ ಜಾತಿ ಧರ್ಮಗಳನ್ನು ಮೀರಿ ಒಂದು ಭಾಗವಾಗಿ ಹೋಗಿತ್ತಲ್ಲ ಆ ಸಂತೆ, ಅದನ್ನು ನೀವು ಕೂಡ ಇಷ್ಟಪಡ್ತೀರಿ ಅಥವಾ ಈಗ ಎಲ್ಲಾದ್ರೂ ಆ ಥರದೊಂದು ಸಂತೆ ನಡೀತಾ ಇದ್ರೆ ಅಲ್ಲಿಗೆ ಹೋಗಿ ಭೇಟಿ ಕೊಡುವಂಥ ಮನಸ್ಥಿತಿಯನ್ನು ಬೆಳೆಸ್ಕೋತೀರಿ ಅಂತೇಳಿ ನಾನಾರ ಭಾವಿಸ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿಗೆ ಈ ಗದ್ಯ ಕಥನ ಮುಕ್ತಾಯ ಆಗುತ್ತೆ. ಜಿ ವಿ ಆನಂದ್ ಮೂರ್ತಿಯವರು ಮುಂದಿನ ತರಗತಿಯಲ್ಲಿ ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ಬಂದು ಮಾತಾಡ್ತೀನಿ, ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಮತ್ತೆ ಸಿಗೋಣ. ನಮಸ್ಕಾರ.